ಗರಿ ಗರಿ ನೋಟು ಫ್ರೆಶ್ ಆಗಿ ಹಂಗೆ ಬಂದ್ಬಿಡೈತೆ. ಏ ಡುಮ್ಮ, ನಿಮ್ಮ ಅಪ್ಪ ಏನಾದ್ರು ಪ್ರಿಂಟ್ ಹೊಡಿತಾನ? ಅಲ್ಲ, ಲಂಚ ಹೊಡಿತಾನೆ. ಅವ್ರ ಅಪ್ಪ ಲಂಚ ಹೊಡಿತಾನೆ, ನಾವಿಲ್ಲಿ ಮಜಾ ಹೊಡಿಸ್ತೀವಿ. ಸಾರಿ, ಓನ್ಲಿ ಕಪಲ್ಸ್. ನಾವು ಕಪಲ್ಸ್, ಆದ್ರೆ ಇವತ್ ಮಿಸ್ ಆಗಿದಾರೆ ಅಷ್ಟೇ. ನಮ್ಮನೆ ಈಗ ಒಳಗಡೆ ಕಳ್ಸಿದ್ರೆ ನಾವು ಕಪಲ್ಸ್ ಆಗ್ತೀವ ಅಷ್ಟೇ. ನೋಡಿ, ನಾವು ಪರ್ಮನೆಂಟ್ ಕಸ್ಟಮರ್ಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾರಿ, ಡೋಂಟ್ ಡಿಸ್ಟರ್ಬ್ ಮೀ. ಎಕ್ಸ್ಕ್ಯೂಸ್ ಮೀ. ಹಲೋ ಹಲೋ, ಎಸ್, ನೀವು ಒಬ್ರೇನಾ? ಇದ್ದೀಯ. ನನ್ನ ಮಕ್ಕಳ, ನಾನು ಬಡ್ಕೊಂಡೆ ಯಾರನ್ನಾದ್ರೂ ಟೆಂಪ್ರರಿಯಾಗಿ ಲವ್ ಮಾಡೋಣ ಕಂಡ್ರು ಅಂತ. ನನ್ನ ಮಾತು ನೀವೆಲ್ಲಿ ಕೇಳ್ತೀರಾ? ಸುಮ್ಮನೆ ಬರೀ ಲೈನ್ ಹೊಡೆದಲ್ಲ ಟೈಮ್ ವೇಸ್ಟ್ ಮಾಡ್ಬಿಟ್ರಿ. ಈಗ ಅನ್ಬೋಸಿ, ನೀನ್ ಸ್ವಲ್ಪ ಮುಚ್ಕೊಂಡು ಇರ್ತೀಯ, ನೀನೀಗ ಟೈಮ್ ವೇಸ್ಟ್ ಮಾಡ್ಬೇಡ. ಅದ್ ಸರಿ, ನಮ್ ಸೂರ್ಯ ಎಲ್ರ ಫ್ರೆಂಡ್ಸ್ ಸೇರ್ಕೊಂಡು ನಮ್ ಹುಡುಗನ್ ಹೊಡೆದು ಹಿಪ್ ಓಪನ್ ಮಾಡಿದೀರ? ನಾವೀಗ ನಿನ್ ತಲೆ ಸೀಳಿ ನಿನ್ ಚಿಪ್ ಓಪನ್ ಮಾಡ್ತೀವಿ. ಏಯ್ ಬಿಚ್ಚಿಡ ಅವ್ನ ನಟ್ಟು ಬೋಲ್ಟು. ನನ್ ಚಿಪ್ ಓಪನ್ ಮಾಡ್ತೀರಾ? ನೀವು ಗಂಡಸ್ರೆ ಆಗಿದ್ರೆ, ನಿಮ್ಮ ಅಪ್ಪಂದ್ರಿಗೆ ನೀವು ಹುಟ್ಟಿದ್ರೆ, ಮೊದಲು ಈ ಟಿನ್ ಬೀರ್ ಓಪನ್ ಮಾಡಿ ನೋಡೋಣ. ನಮಗೇ ಚಾಲೆಂಜಾ? ಈಗ ನಿನ್ ಮೈ ಮುಳೆ ಮುರಿದು ಅದೇ ಟಿನ್ ಬೀರ್ ಇಂದ ನಿನ್ ಬಾಯಿಗೆ ನೀರ್ ಬಿಡ್ತೀನಿ. ಎತ್ಕೊಂಡ್ ಬರೋ ಅದನ್ನ. Wait.
ಸೂರ್ಯ. ಏ ಸೂರ್ಯ, ಇಲ್ಲಿ ಕಪಲ್ಸ್ ಮಾತ್ರ ಎಂಟ್ರಿ ಅಂತ ಕಣೋ, ಹಂಗಾರೆ ಇವತ್ತು ನಮ್ಮ ಪ್ರೋಗ್ರಾಮ್ ಮಿಸ್ ಆ. ನೋ ಚಾನ್ಸ್. ಹಲೋ ಸೂರ್ಯ. ಹಾಯ್ ಸೂರ್ಯ. ದಿ ಕ್ಲಬ್ ಎಕ್ಸಾಕ್ಟ್ 10 o'clock. ಓಕೆ ಬಾಯ್. ಖರ್ಚು ಮಾಡಿಬಿಟ್ಟು ಗ್ರ್ಯಾಂಡ್ ಪಾರ್ಟಿ ಅರೇಂಜ್ ಮಾಡಿದೆ, ಅಷ್ಟು ಹೇಳಿದ್ರು ಕೂಡ ನೆಗ್ಲೆಕ್ಟ್ ಮಾಡಿ ಹೋಗಿದೆಯಲ್ಲ,
ನನಗೆಷ್ಟು ಅವಮಾನ ಆಯ್ತು ಗೊತ್ತಾ? ನನಗೆ ಈ ಪಾರ್ಟಿ ಪಾರ್ಟ್ನರ್ಶಿಪ್ ಯಾವುದು ಬೇಡ ಅಂತ ಮೊದಲೇ ಹೇಳಿದ್ನಲ್ಲ. ಓದು ಬೇಡ, ಬಿಸ್ನೆಸ್ ಬೇಡ, ಇನ್ನೇನು ಬೇಕು ನಿನಗೆ? ಪ್ರೀತಿ. ಅದನ್ನು ಕೊಡೋಕೆ ನಿಮ್ ಕೈಲಿ ಆಗಲ್ಲ. ನನಗೂ ಬುದ್ಧಿ ಬಂದಾಗಲಿ ನಾನು ನೋಡ್ತಾನೆ ಇದ್ದೀನಿ. ಯಾವತ್ತಾದ್ರೂ ನನ್ನನ್ನು ಪ್ರೀತಿಯಿಂದ ಮಾತಾಡಿಸಿದ್ದೀರಾ? ನನ್ನ ಫೀಲಿಂಗ್ಸ್ ಏನು ಅಂತ ಕೇಳಿದ್ದೀರಾ? ಯಾವಾಗ ನೋಡಿದ್ರು ಪಾರ್ಟಿ, ಪ್ರೆಸ್ಟೀಜು, ಬಿಸ್ನೆಸ್ಸು, ಹಣ ಹಣ ಅಂತ ಸಾಯ್ತಾ ಇರ್ತೀರಾ. ಹೌದು, ನಾನು ಹಣ ಪ್ರೆಸ್ಟೀಜು ಅಂತ ಸಾಯ್ತೀನಿ. ಆದ್ರೆ ಯಾಕೆ ಹೀಗಾದೆ ಅಂತ ಗೊತ್ತಾ? ಗೊತ್ತು. ನೀವು ನನ್ನ ತಾಯಿನ ತುಂಬಾ ಪ್ರೀತಿಸಿ ಮದುವೆ ಮಾಡ್ಕೊಂಡ್ರೆ, ಆದ್ರೆ ಅವಳು ನನ್ನನ್ನು ಹೆತ್ತು ನಿಮ್ ಕಾಲ್ ಬಿಡು ಬಿಸಾಕಿ ಹಣಕ್ಕೋಸ್ಕರ ಯಾವನೋ ಶ್ರೀಮಂತ ಜೊತೆ ಓಡೋದ್ಲು. ಅದಕ್ಕೆ ನಿಮ್ಗೆ ಹೆಂಡತಿ ಮೇಲಿನ ದ್ವೇಷಕ್ಕೋಸ್ಕರ ಹಣ ಸಂಪಾದನೆ ಮಾಡೋ ಹುಚ್ಚಿಡಿತು ಅಂತ ತಾನೆ? ನನಗೂ ಇದನ್ನು ಕೇಳಿ ಕೇಳಿ ಕಿವಿ ತೂತ್ ಬಿದ್ದೋಗಿದೆ. ಅವಳಿಗೆ ಸುಖ ಬೇಕು, ನಿಮಗೆ ಹಣ ಬೇಕು, ನಿಮ್ಮಿಬ್ಬರ ಮಧ್ಯ ನಾನಾಗ ಬೇಕಾಗಿತ್ತು. ಮಕ್ಕಳು ನೋಡು ನೋಡುತ್ತಿದ್ದಂತೆಯೇ ದೊಡ್ಡವರಾಗಿ ಬಿಡುತ್ತಾರೆ. ಸೌಂದರ್ಯಕ್ಕೆ ಅಥವಾ ಒಂದು ಹೂವಿಗೆ ಹೋಲಿಸಿ ಅಂತ ದೊಡ್ಡವರು ಹೇಳಿದ್ದಾರೆ. ದೊಡ್ಡವರು ಅಂದ್ರೆ ಜಂಗಮರಪ್ಪ. ಅವ್ರು ಹೇಳದಲ್ಲಿ ಮುಗಿದ್ ಬಿಡು. ಅದಕ್ಕೆ ಈ ಹಾಳಾದ ಅಡ್ಡದಲ್ಲಿ ಒಂದು ಹೂ ಕಾಣಿಸ್ತಿಲ್ಲ ಅಂತ ಹೇಳಿದೆ. ನಾನು ಅವಾಗ್ಲೇ ಹೇಳಿದೆ ನಮ್ ಪರ್ಮನೆಂಟ್ ಅಡ್ಡಕ್ಕೆ ಹೋಗೋಣ ಅಂತ. ಈ ಡುಮನೆ ಜಾಗ ಸೆಲೆಕ್ಟ್ ಮಾಡಿದ್ರು. ದಿನ ಗಾಳಿಯಲ್ಲಿ ಹೂವು ಉದುರ್ದಂಗೆ ಉದುರುತ್ತಾ ಇದು. ಇವತ್ತು ಯಾಕೆ ಉದುರುತ್ತಾನೆ ಇಲ್ಲ, ಅದಕ್ಕೆ ನಾನೇನ್ ಮಾಡ್ಲು? ಉದುರುತ್ತೆ ಉದುರುತ್ತೆ ಎಲ್ಲ ಮುದುರಿ ತಾವರೆ. ಒಂದಾದ್ರೂ ಮೈಸೂರು ಮಲ್ಲಿಗೆ, ಕೆಂಡ ಸಂಪಿಗೆ, ಬಿಳಿ ಗುಲಾಬಿ ಕಾಣಿಸ್ತಿದೆಯಾನಾ? ಇಂಪಾಸ್. ಅಬ್ಬಾ ಅಲ್ನೋಡ್ರ, ಕಡೆಗೂ ಒಂದ್ ಸೂರ್ಯಕಂದಿ ಹೂ ಬರ್ತಾ ಇದೆ. ಹುಡುಗಿನಾ
ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಇದರಲ್ಲಿ ಮೊದಲಿಗೆ ಭಾಗವಹಿಸುವವರು ವಿಜಯ ಕಾಲೇಜಿನ ವಿದ್ಯಾರ್ಥಿ ಅಶೋಕ್ ಮತ್ತು ನಮ್ಮ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿನಿ ಕುಮಾರಿ ಅಮೃತ. ಅಲ್ಲಿ ಯಾವ ಸಾಯುತ್ತೆ ಅದು ಬಿಟ್ಟು ಯಾವ ಹೆಂಡತಿ ನನಗೆ
ಫಸ್ಟ್, ಕುಡಿಯೋದ್ರಲ್ಲಿ ಫಸ್ಟ್, ಡಿಬೇಟ್ ಅಲ್ಲಿ ಫಸ್ಟ್, ಆಟದಲ್ಲಿ ಫಸ್ಟ್. ಅಮೃತ, ಕಾಂಪಿಟೇಷನ್ ಗೆ ನಿನಗೆ ಯಾವ್ದು ಉಳಿದಿಲ್ಲ ಅಂತ ಕಾಣಿಸುತ್ತೆ. ಯಾಕಿಲ್ಲ, ಕೊಟ್ರೆ ಕೋಪದಲ್ಲಿ ಫಸ್ಟ್, ಜಗಳದಲ್ಲಿ ಫಸ್ಟ್, ಆಟದಲ್ಲಂತೂ ಇನ್ನೂ ಫಸ್ಟ್, ಒಂದ್ರ ಮಾತ್ರ ಲಾಸ್ಟ್. ಅದ್ಯಾವ್ದೇ ಲವ್ ಆದ್ರೆ ನೀ ಫಸ್ಟ್ ಬರ್ತೀಯ ಬಿಡು. ಬರ್ಬೇಕು ಅಂತಾನೆ ಎದುರು ಮನೆ ಹುಡುಗನ್ ಲೈನ್ ನೋಡಿದಾರದು, ಅದನ್ ಹುಗ್ಗು ಅರ್ಥನೆ ಮಾಡ್ಕೋತಿಲ್ಲ. ಅಯ್ಯೋ ಕತ್ತೆ, ಏನ್ ಮಾಡಿಸ್ತಾರಷ್ಟೇ, ಏನ್ ಮಾಡಿಸಿದ್ರೆ ಏನಾಗುತ್ತೆ, ಪ್ರೆಗ್ನೆಂಟ್ ಆಗ್ತೀನಿ. ಹೀಗೆಲ್ಲ ಹೀಗೆಲ್ಲ ಮಾತಾಡೋದಕ್ಕೆ ನಾಚಿಕೆ ಆಗಲ್ವೇನೆ ನಿಮ್ಗೆ? ಕಂಗ್ರಾಟ್ಸ್ ಅಮೃತ. ಆನಂದ ಮೇಡಮ್, ಇವ್ಳು ಜಾಮಿಟ್ರಿ ಬಾಕ್ಸ್ ಕದ್ದಿಂತಲ್ಲ. ಇಲ್ಲ ಮೇಡಮ್, ನಾನ್ ಕದ್ದಿಲ್ಲ. ಇವನೇ ಮೇಡಮ್ ಕದ್ದಿದ್ದು, ನನಗ್ ಚೆನ್ನಾಗ್ ಗೊತ್ತೆ. ಯಾರನ್ನೇ ಕಳ್ಳ ಅಂತ್ಯ? ನಿಮ್ ಅಣ್ಣನ ಕಣೆ. ನಮ್ ಅಣ್ಣ ಯಾಕೆ ಕಳ್ಳ ಆಗ್ತಾನೆ? ನೀನ್ ಕಳ್ಳಿ, ನಿಮ್ ಅಪ್ಪ ಕಳ್ಳ. ಯು ಶಟ್ ಅಪ್. ಇಬ್ಬರ್ ಬ್ಯಾಗ್ ಚೆಕ್ ಮಾಡಿದ್ರೆ ಯಾರ್ ಕಳ್ರು ಅಂತ ಈಗ ಗೊತ್ತಾಗುತ್ತೆ. ತಗೊಳ್ಳಿ ಮೇಡಮ್, ಚೆಕ್ ಮಾಡಿ, ಸಿಗ್ಲಿಲ್ಲ ಅಂದ್ರೆ ಅವಳು ಕೈ ಕಾಲ್ ಮುರಿರಿ. ಸಣ್ಣ ತಪ್ಪಿಗೆ ಹೇಗೆ ಹಠ ಸಾಧಿಸ್ತಾಳೆ ಅಂತ. ಇನ್ಮೇಲೆ ಯಾವತ್ತಾದ್ರೂ ಅವಳನ್ನು ಮಾತಾಡಿಸಿದ್ರೆ ಕೇಳಿ. ಇವರಿಬ್ರು ಹೋದ ಜನ್ಮದಲ್ಲಿ ಹಾವು ಮುಗಿಸಿಗಳಾಗಿದ್ರು ಅಂತ ಕಾಣಿಸುತ್ತೆ ಕಡೆ. ಅಯ್ಯೋ, ಅದ್ ಯಾವ ದೊಡ್ಡ ಜಗಳ ಬಿಡಿ ಸಾಹೇಬ್ರ. ಅಣ್ಣ ತಂಗಿ ಜಗಳ ಉಂಡು ಮಲಗೋ ತನಕ ಅಂತ ಗಾದಿನೇ ಇದಳ್ರಿ, ಅಷ್ಟು ಗೊತ್ತಿಲ್ಲ ನಮ್ಗೆ. ಅಣ್ಣ ತಂಗಿ ಜಗಳ ಅಲ್ವೇ ಗಂಡ ಹೆಂಡತಿ ಜಗಳ? ಹೌದಲ್ಲ. ಅಯ್ಯೋ ನೀನು, ನಿನ್ ಕನ್ಫ್ಯೂಷನ್ ಆ ದೇವ್ರಿಗೆ ಪ್ರೀತಿ. ಹೌದಲ್ರಿ, ಅಣ್ಣ ತಂಗಿ ಅನ್ನೋದ ಮರ್ತೋಗಿತ್ತು ನೋಡ್ರಿ. ಎಷ್ಟದಲ್ಲಿ ಫೋನ್ ಮಾಡ್ತೀರೋ? ನಾನು ಸೂರ್ಯ. ಸೂರ್ಯ, ಇನ್ನು ಎಷ್ಟದಲ್ಲಿ ಫೋನ್ ಮಾಡ್ತಿದ್ಯಾ? ನಿನ್ಗೆ ಅವಳು ಮನೆ ಗೊತ್ತಾ? ಯಾವಳ ಮನೆ? ಎಲ್ಲ ಗಂಡಸರು ಚೀಟರ್ಸ್ ಅಂದ್ಲಲ್ಲ, ಅವಳ ಮನೆ. ಇಷ್ಟದಲ್ಲಿ ಅವಳನ್ನ ಕಾಣಿಸ್ಕೊಂಡೇ ಮರ್ಡರ್ ಮಾಡಕ್ಕೆ. ತಲೆಗೆಲ್ಲ ಕೆಟ್ಟಿರ? ಎಸ್, ಅವಳಿಗೆ ಎಷ್ಟೋ ಕೊಬ್ಬು. ನಮ್ಮನ್ನೆಲ್ಲ ಚೀಟರ್ಸ್ ಅನ್ನಕ್ಕೆ ಅವಳಿಗೇನೋ ರೈಟ್ಸ್ ಇದೆ. ಅವಳ ಅಡ್ರೆಸ್ ಹೇಳ, ಈಗಲೇ ಹೋಗಿ ಅವಳಿಗೊಂದು ಗತಿ ಕಾಣಿಸ್ತೀನಿ. ಯಾವಳು ಏನೋ ಹೇಳ್ತಾಳೆ ಅಂತ ನಾಕು ಟೆನ್ಷನ್ ಆಗ್ತೀಯಾ? ಇಲ್ಲ ಸೂರ್ಯ, ಈ ಫೋನೇ ನಿನ್ ಕಾಲು ಅಂತ ತಿಳ್ಕೊಂಡು ಹೇಳ್ಕೊಂಡಲ್ಲ ಅವಳ ಗೋವಿಂದ ಗೋವಿಂದ ಅಂತ ಬಿಲ್ಟರ್ ಗಡರ ಬಿದ್ಬಿಡ್ತೀನಿ ಕಣ. ಡಬ್ಬ ನನ್ ಮಕ್ಕಳ, ನೀವೆಲ್ಲ ಗಂಡಸೇ ಇಲ್ಲ ಕಣ. ದೇವರು ವರವನ್ನು ಕೊಟ್ಟೆ ನಾ ನಿನ್ನೆ. ನಿಮಗೆ ಆ ದೇವ್ರು ಕಣ್ಕೊಳ್ಳಿಲ್ವಲ್ಲ ಅಂತ ನಮಗ್ ತುಂಬಾ ಬೇಜಾರಾಗ್ತಿದೆ. ನಮಗ್ ಕೇಳಿ ಬಯಸ್ದವ್ರಿಗೂ ಒಳ್ಳೇದನ್ನೇ ಬಯಸ್ಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ನನ್ ಸ್ಟಿಕ್ಕಲ್ಲಿ ಇಲ್ಲದೆ ಎತ್ಕೊಡ್ತೀನಿ.
ಓ ನಿಮ್ ಸ್ಟಿಕ್ ಮುರಿದೋಗಿದೆಯಲ್ಲ ಸರ್. ಅಯ್ಯಯ್ಯೋ, ಕುರುಡನಿಗೆ ಕೋಲೆ ಕಣ್ಣು, ಅದಿಲ್ಲದೆ ನಾನು ಹೇಗೆ ಮನೆಗೆ ಹೋಗ್ಲಿ? ನೋಡಿ ನಾನು ಡ್ರಾಪ್ ಮಾಡ್ತೀನಿ ಬನ್ನಿ. ಬೇಡಿ ಮೇಡಮ್, ನಿಮ್ಗೆ ಯಾಕೆ ತೊಂದರೆ? ಅನ್ನಪೂರ್ಣ ವಿದ್ಯೆನ ಇಲ್ದೊಳಗೆ ಸರಸ್ವತಿ, ನಿರ್ಗತಿಕನಿಗೆ ಕುಬೇರ ಅಂತ ಹೆಸರಿಡೋ ಹಾಗೆ ಕಣ್ಣ ಇಲ್ದಿರೋ ನನಗೆ ಸೂರ್ಯ ಅಂತ ಹೆಸರಿಟ್ಟೆ. ಕಣ್ಣಿಲ್ದಿದ್ರೆ ಏನಂತೆ? ಸೂರ್ಯನ ಬೆಳಕಿನಷ್ಟೇ ನಿರ್ಮಲವಾದ ಮನಸ್ಸಿದೆಯಲ್ಲ, ಅದನ್ನ ನೋಡಿ ನಿಮ್ಮ ಅಪ್ಪ ಅಮ್ಮ ನಿಮಗೆ ಹೆಸರಿಟ್ಟಿರ್ಬೇಕು. ಸಾರಿ ಮೇಡಮ್, ನಮ್ಮ ಅಪ್ಪ ಅಮ್ಮನಿಗೆ ನನಗೆ ಹೆಸರಿಡೋ ಅಷ್ಟು ಕರುಣೆ ಇರಲಿಲ್ಲ. ಯಾಕೆ? ನಾನು ಕುರುಡ ಅಂತ ಗೊತ್ತಾದ ತಕ್ಷಣ ನಮ್ಮ ತಾಯಿ ನನ್ನ ಬೀದಿಗೆ ಬಿಸಾಕ್ಬಿಟ್ಲಂತೆ ಮೇಡಮ್. ಹೌದಾ? ಏನೇ ಆದ್ರೂ ನಿಮ್ಮನ್ನು ಬೀದಿಗೆ ಬಿಸಾಕಬಾರ್ದಾಗಿತ್ತು. ಹೋಗ್ಲಿ ಬಿಡಿ ಮೇಡಮ್, ನನ್ನ ಹಣೆ ಬರಕ್ಕೆ ನೀವ್ಯಾಕೆ ಬೇಜಾರು ಮಾಡ್ಕೋತೀರಾ? ಮನೆ ಬಂತು ಕಾಣಿಸಿ. ಅದೇ ಹೇಗೆ ಇಷ್ಟು ಕರೆಕ್ಟಾಗಿ ಹೇಳಿದ್ರಿ? ಕಾಣ್ತಾ ಇದೆಯಲ್ಲ ಮನಸ್ಸಿಗೆ. ಮನೇಲಿ ನೀವೊಬ್ರೇ ಇದ್ದೀರಾ? ಇಲ್ಲ, ನಾಲ್ಕು ಜನ ಫ್ರೆಂಡ್ಸ್ ಇದ್ದಾರೆ. ಅವರೆಲ್ಲ ಏನ್ ಮಾಡ್ತಿದ್ದಾರೆ? ಎಲ್ಲ ನನ್ನ ಜೊತೆ ಹಾಡ್ಕೊಂಡು ಜೀವನ ಮಾಡ್ತಿದ್ದಾರೆ. ಮೇಡಮ್, ನಿಮ್ ಜೊತೆ ನಾನೇ ಬಂದಿದ್ದೀನಿ ಅಂತ ಇವರಿಗೆಲ್ಲ ಹೇಗ್ ಗೊತ್ತಾಯ್ತು? ವಾಸನೆಯಿಂದನಾ? ಬನ್ನಿ ಅವಳಿಗೆ. ನೋಡಿ ಮೇಡಮ್, ದೇವರು ಕಣ್ಣಿಲ್ದವ್ರಿಗೆ ಅಬ್ಸರ್ವೇಷನ್ ಜಾಸ್ತಿ ಕೊಟ್ಟಿರ್ತಾನೆ. ಅದ್ರಲ್ಲೂ ಹೆಂಗಸ್ರದೇ ಬೇರೆ ವಾಸನೆ, ಗಂಡಸ್ರದೇ ಬೇರೆ ವಾಸನೆ. ಗಂಡಸ್ರದು ಗಾಡ್ಸ್ ವಾಸನೆ, ಹೆಂಗಸ್ರದು ಮಧುರವಾದ ವಾಸನೆ, ಹುಡುಗಿರ್ದು ವೈಲ್ಡ್ ವಾಸನೆ, ಮುದುಕಿರ್ದು ಘಾಟ್ ವಾಸನೆ. ಆದ್ರೆ ನಿಮ್ ವಾಸನೆ ತುಂಬಾ ಡಿಫ್ರೆಂಟ್ ಆಗಿದೆ. ಸಾರಿ ಮೇಡಮ್, ಬೈ ಎನಿ ಚಾನ್ಸ್ ನಿಮ್ ತಂದೆ ಬ್ಯೂಟಿ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಇಟ್ಟಿದಾರಾ? ಅಂದ್ರೆ ನಿಮ್ ಮೈಯಿಂದ ಇಷ್ಟೊಂದು ಒಳ್ಳೆ ವಾಸನೆ ಬರ್ತಿದೆಯಲ್ಲ, ನಿಮ್ ಅಪ್ಪ ಸೆಂಟ್ ಫ್ಯಾಕ್ಟ್ರಿ ಏನಾದ್ರೂ ಇಟ್ಟಿದಾರಾ ಅಂತ ನಮ್ ಕರಿ ಕುಳ್ಳ ಕೇಳ್ತಿದಾನ ಅಷ್ಟೇ. ಈಸ್ ಕರೆಕ್ಟ್. ಅದೇ ಮೇಡಮ್, ಯಾರೇ ಬಂದ್ರು ಇವರು ಡ್ರಾಮಾದವ್ರ ತರ ಮಾತಾಡಿ ತಲೆ ತಿಂತಾ ಇರ್ತಾರೆ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಮೇಡಮ್. ಪರವಾಗಿಲ್ಲ ಬಿಡಿ. ಮೇಡಮ್, ಇವನು ಶೇಖರ್. ನೈಸ್ ಮೀಟಿಂಗ್ ಯು. ಹರಿ. ನಮಸ್ತೆ. ಗಣೇಶ್. ಸುರೇಶ್. ಹಾಯ್. ನನ್ನ ಹೆಸರು ಅಮೃತ ಅಂತ. ಈಗ ತಾನೇ ನೀವೇ ಹೇಳಿದ್ರಲ್ಲ ಮೇಡಮ್. ಮೇಡಮ್, ನಿಮ್ಗೆ ವೀಣೆ ನುಡ್ಸಕ್ಕೂ ಬರುತ್ತಾ? ಯಾಕೆ ಸುಳ್ಳು ಹೇಳ್ತೀರಾ ಮೇಡಮ್? ನಿಮ್ ನಗುನೆ ವೀಣೆ ತರ ಇದೆ. ಹೀಗೆ ಬಿಟ್ರೆ ಇವರೇ ಇವಳನ್ನ ಲೈನ್ ಹೊಡೆ ತರ ಇದಾರೆ. ಏನ್ ತಗೋತೀರಾ ಮೇಡಮ್? ಕಾಫಿ, ಟೀ, ಹಾಲು? ಥ್ಯಾಂಕ್ ಯು, ಏನು ಬೇಡಿ. ನಿಮ್ಗೆ ಯಾಕೆ ತೊಂದ್ರೆ? ಇಷ್ಟಕ್ಕೆ ತೊಂದರೆ ಅಂದ್ರೆ ಹೇಗ್ ಮೇಡಮ್? ಇನ್ನು ಮುಂದಕ್ಕೆ ಬೇಕಾದಷ್ಟಿದೆ. ಮುಂದೇನಾ? ಅದೇ ಮೇಡಮ್, ನೀವ್ ಈ ಮನೆಗೆ ಆಗಾಗ ಬರ್ತಾ ಇರ್ಬೇಕು, ಕಾಫಿ ಕುಡಿಬೇಕು, ತಿಂಡಿ ತಿನ್ಬೇಕು, ಊಟ ಮಾಡ್ಬೇಕು. ಓಕೆ ಓಕೆ, ಇನ್ನೊಂದ್ಸರಿ ಬರ್ತೀನಿ. ಹೋಗ್ಲಿ, ಅಟ್ಲೀಸ್ಟ್ ಕಾಫಿ. ಓಕೆ, ಜಸ್ಟ್ ಒನ್ ಮಿನಿಟ್. ಒಂಚೂರು ಮೈ ಮುಟ್ಟ ಬಿಟ್ಟಿದ್ರೆ ಅವಳ ಮೈ ಏನು ಸಾಮಾತಿತ್ತ? ಮಿತ್ರ ದ್ರೋಹಿ, ಪಾಪಿ, ಛಿ. ಟಿವಿ ಯಾಕೆ ಇಟ್ಕೊಂಡಿದ್ದೀರಾ? ನೋಡಕ್ಕೆ. ಅದು ನೋಡೋದು ಅಂದ್ರೆ ಕೇಳೋದು, ನ್ಯೂಸ್, ಸಾಂಗ್ಸ್. ಅದಕ್ಕೆ ರೇಡಿಯೋ ಸಾಕಲ್ವಾ? ಅದ್ರಲ್ಲಿ ಎಫ್ ಚಾನೆಲ್ ಬರಲ್ಲ. ಅದೇ ಮೇಡಮ್, ರೇಡಿಯೋಗಳಲ್ಲಿ ಎಫ್ ಎಂ ಮಾತ್ರ ಬರುತ್ತೆ. ಎಫ್ ಅಂದ್ರೆ ಫಿಲ್ಮ್ಸ್, ಫಿಲ್ಮ್ ಸಾಂಗ್ಸ್ ಜಾಸ್ತಿ ಬರಲ್ವಲ್ಲ, ಅದನ್ನ ಹೇಳ್ತಾ ಇದ್ದಾನೆ. ಕೂತ್ಕೊಳ್ಳಿ ಮೇಡಮ್. ಇರ್ಲಿ ಬಿಡಿ, ಮನೇನ ಕಣ್ಣಿರೋರ್ಗಿಂತ ತುಂಬಾ ನೀಟಾಗಿ ಇಟ್ಕೊಂಡಿದ್ದೀರಾ. ಹೌದೌದು, ಈ ಮೇಂಟೆನೆನ್ಸ್ ಅಲ್ಲ ನಮ್ ಡು ಮುಂದೆ. ಕಣ್ಣಿರೋರೇ ಎಡುತ್ತೀರಿ, ಕಣ್ಣಿಲ್ದಿರೋ ನೀವು ಅದ್ಯಾಕೆ ಬದುಕ್ತೀರಾ? ಇದ್ರಲ್ಲಿ ಗ್ರೇಟ್ ಏನ್ ಬಂದ್?
ಅಂತ ಮೇಡಮ್, ಎಲ್ಲ ಕ್ಯಾಲ್ಕುಲೇಷನ್ ಅಷ್ಟೇ. ಫಾರ್ ಎಕ್ಸಾಂಪಲ್, ಈ ಕಂಬದಿಂದ ನೋಡಿ, ಈ ಕಂಬದಿಂದ ಹತ್ತೆಜೆಗೆ ಮೇನ್ ಡೋರ್ ಇದೆ ನೋಡಿ. ಈ ಒಂದು, ಈ ಎರಡು, ಸರಿ ಬಿಡ, ಈ ಮೂರು, ಈ ನಾಲ್ಕು, ಈ ಐದು, ಈ ಆರು. ಇಲ್ಲಿಂದ ಲೆಫ್ಟ್ಗೆ ಐದೇ ಹೆಜ್ಜೆ ಬೆಡ್ರೂಮ್. 1, 2, 3, 4, 5. ಇಲ್ಲಿಂದ ಬಾತ್ರೂಮ್ಗೆ. ನಿಮ್ಮ ನೋಡಿದ್ರೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಓ, ಮ್ಯಾಗ್ಝಿನ್ ಬೇರೆ ಓದ್ತೀರಾ? ಎಕ್ಸ್ಕ್ಯೂಸ್ ಮೀ ಮೇಡಮ್, ಇಲ್ಲೆಲ್ಲೋ ದೇವ್ರ ಫೋಟೋ ಇಟ್ಟಿದ್ದೀವಿ. ದೇವ್ರ ಫೋಟೋನಾ? ಹೌದು ಮೇಡಮ್, ಖಾಲಿ ಬಾಟ್ಲು ಹಳೆ ಪೇಪರ್ ಮಾರೋ ಹುಡುಗ. ಇಂಡಿಯಾದಲ್ಲಿರೋ ಎಲ್ಲಾ ದೇವ್ರಗಳ ಫೋಟೋನು ಇದರಲ್ಲಿದೆ. ಇದನ್ನ ದೇವ್ರ ಮನೇಲಿ ಇಟ್ಕೊಳ್ಳಿ ಅಂತ ಹೇಳ್ದ, ಅದಕ್ಕೆ ಇಲ್ಲಿ ಇಟ್ಟಿದ್ವಿ. ಇದರಲ್ಲಿ ಯಾವ್ಯಾವ ದೇವ್ರ ಫೋಟೋ ಎಲ್ಲೆಲ್ಲಿದೆ ಅಂತ ಸ್ವಲ್ಪ ನೋಡಿ ಹೇಳ್ತೀರಾ? ಯಾವ ದೇವ್ರಾದ್ರೇನು, ದೇವನೊಬ್ಬ ನಾಮ ಹಲವು ಅಂತ ಕೇಳಿಲ್ವಾ? ಲೋ, ಆ ಪುಸ್ತಕನ ತಗೊಂಡು ಹೋಗಿ ದೇವ್ರ ಮನೇಲಿ ಇಡೋ. ಪೂಜೆ ಮಾಡಿದ್ರೆ ಮುಂದಿನ ಜನ್ಮದಲ್ಲಾದ್ರೂ ಆ ದೇವ್ರು ನಮ್ಗೆ ಕಣ್ ಕೊಡ್ಬೋದು. ಅಲ್ಬೇಡ ಕಣೋ ಮೇಡಮ್, ಆ ಪುಸ್ತಕ ಕೊಡಿ ಮೇಡಮ್, ಅದನ್ನ ದೇವ್ರ ಮನೇಲಿ ಇಟ್ಬಿಟ್ಟು ಬರ್ತೀನಿ. ಬೇಡ, ಇದು ದೇವ್ರ ಪುಸ್ತಕ ಅಲ್ಲ. ಇನ್ಯಾವ ಪುಸ್ತಕ? ಪೋಲಿ ಪುಸ್ತಕ. ಹುರುಡು ಅಂತ ಚೀಟ್ ಮಾಡಿದಾನೆ. ಅದು ಇವನೊಬ್ಬ ಮಹಾನ್ ಸೆಂಟಿಮೆಂಟಲ್ ಫೂಲ್. ದೇವರು ಅಂದ್ರೆ ಬಹಳ ಭಕ್ತಿ ಮುಂಡೋದಕ್ಕೆ. ಈ ಪ್ರಪಂಚದಲ್ಲಿ ಎಂತೆಂತ ಚೀಟಿಸಿದಾರೆ ಅಂತ ಸಂಕಟ ಪಡ್ತಾ ಇದ್ದೀನಿ. ಇಟ್ಸ್ ಓಕೆ, ತಗೊಳ್ಳಿ ಇನ್ಸ್ಟಂಟ್ ಫಿಲ್ಟರ್ ಕಾಫಿ. ಥ್ಯಾಂಕ್ಸ್, ವೆಲ್ಕಮ್. ಸಮಾಧಾನ ಮಾಡ್ಕೊಳ್ಳಿ ಸುರೇಶ್, ದೇವ್ರ ಫೋಟೋ ಬೇಕು ಅಂದ್ರೆ ನಿಮಗೆ ನಾನು ತಂದು ಕೊಡ್ತೀನಿ. ಬೇರೆ ಕಾಫಿ ಚೆನ್ನಾಗಿಲ್ಲ. ಸಕ್ಕರೆ ಬದಲು ಉಪ್ಪು ಹಾಕ್ಬಿಟ್ಟಿದ್ದೀರಾ? ಕಾಫಿ ಪುಡಿ ಡಬ್ಬದ ಪಕ್ಕದಲ್ಲೇ ಸಕ್ಕರೆ ಡಬ್ಬ ಐತಲ್ಲ. ಹೌದಾ? ಹಾಗಾದ್ರೆ ಅದನ್ನ ಹರಿಣಿ ಎಕ್ಸ್ಚೇಂಜ್ ಮಾಡಿರ್ಬೇಕಣ. ಬೆಳಗ್ಗೆ ಉಪ್ಪಿಟ್ಟಿಗೆ ಉಪ್ಪಿನ ಬದಲು ಸಕ್ಕರೆ ಹಾಕ್ಬಿಟ್ಟಿದ್ದ. ಅಯ್ಯೋ ಪಾಪಿ, ನೀ ಅಡುಗೆ ಮನೆಗೆ ಹೋಗ್ಬೇಡ ಅಂತ ಎಷ್ಟು ಸಾರಿ ಹೇಳಿದೀನಿ. ಹೋಗ್ಲಿ ಬಿಡಿ ಸೂರ್ಯ, ಪಾಪ. ಇವನ್ ಯಾವಾಗ್ಲೂ ಹೀಗೆ ಮೇಡಮ್, ಈ ತರ ಎಡವಟ್ ಮಾಡ್ತಾ ಇದ್ರೆ ಇನ್ ಮೇಲೆ ನಮ್ಮನೆ ಯಾರು ಬರ್ತಾರೆ ಹೇಳಿ? ನಾನು ಬರ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ತಿಳಿದ್ ಮಾಡಿದ್ರೆ ತಪ್ಪು, ತಿಳಿದೇ ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ. ನಿಮ್ಮ ಪ್ರೀತಿ, ಅನ್ಯೋನ್ಯತೆ, ನಿರ್ಮಲವಾದ ಮನಸ್ಸು, ಐ ರಿಯಲಿ ಲೈಕ್ ಇಟ್. ಹಾ, ನಿಮ್ಗೆ ಏನಾದ್ರೂ ಹೆಲ್ಪ್ ಬೇಕಾದ್ರೆ ನನಗೆ ಫೋನ್ ಮಾಡಿ, ಓಕೆ? ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ನಾನು ಬರ್ತೀನಿ. ಬಾಯ್ ಬಾಯ್. ತುಂಬಾ ಸಂತೋಷ ಆಗುತ್ತೆ. ಹಲೋ, ಗುಡ್ ಈವ್ನಿಂಗ್ ಮೇಡಮ್, ನಾನು ಅಮಾವಾಸ್ಯ ಚಂದ್ರ. ಹಾಯ್ ಸೂರ್ಯ, ಹೇಗಿದ್ದೀರಾ? ಊಟ ಆಯ್ತಾ? ಇಲ್ಲ ಮೇಡಮ್, ಇವತ್ತು ಉಪವಾಸ. ಒಂದ್ ಹನಿ ನೀರ್ ಕೂಡ ಕುಡಿಯೋ ಹಾಗಿಲ್ಲ. ಯಾಕೆ? ನನ್ನ ಫ್ರೆಂಡ್ಸ್ ಎಲ್ಲ ಒಂದ್ ಸಣ್ಣ ಪ್ರಶ್ನೆ ಕೇಳಿದ್ದಾರೆ, ಅದಕ್ಕೆ ಉತ್ತರ ಹೇಳೋವರೆಗೂ ನಾನು ಊಟ ಮಾಡೋದಿಲ್ಲ ಅಂತ ಹೇಳಿದೀನಿ. ಉತ್ತರ ಗೊತ್ತಾಗ್ತಿಲ್ಲ, ನಿಮ್ ನೆನಪು ಬಂತು, ದಯವಿಟ್ಟು ಉತ್ತರ ಹೇಳ್ತೀರಾ? ಮೊದಲು ಪ್ರಶ್ನೆ ಏನು ಅಂತ ಹೇಳಿ. ಕಲರ್ಸ್ ಅಂದ್ರೆ ಏನು? ಅರೆ, ಇದ್ಯಾವ ದೊಡ್ಡ ಪ್ರಶ್ನೆ? ಕಲರ್ಸ್ ಅಂದ್ರೆ ಬಣ್ಣ. ಬಣ್ಣ ಅಂದ್ರೆ? ಅದೇ, ಕೆಂಪು, ನೀಲಿ, ಹಳದಿ, ಹಸಿರು, ಬಿಳಿ,
ಎಕ್ಸೆಟ್ರಾ ಎಕ್ಸೆಟ್ರಾ. ಅದು ಕಣ್ಣಿರೋ ನಿಮಗ್ ಗೊತ್ತಾಗುತ್ತೆ, ನಮಗೆ ಯಾಕೆ ಗೊತ್ತಾಗಬೇಕು ಹೇಳಿ ಮೇಡಮ್. ಯಾಕೆ ಮೇಡಮ್ ಸುಮ್ಮನಾಗ್ಬಿಟ್ರಿ? ನಾನೇನಾದ್ರೂ ಡಿಸ್ಟರ್ಬ್ ಮಾಡಿದ್ನ? ಹಾಗೇನಿಲ್ಲ, ಕಲರ್ಸ್ ಬಗ್ಗೆ ನಿಮ್ಗೆ ಹೇಗೆ ಕನ್ವಿನ್ಸ್ ಮಾಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹೋಗ್ಲಿ ಬಿಡಿ ಮೇಡಮ್, ಕುರುಡರಿಗೆ ಬಣ್ಣದ ಬಗ್ಗೆ, ಕಿವುಡರಿಗೆ ಸಂಗೀತದ ಬಗ್ಗೆ ಕನ್ವಿನ್ಸ್ ಮಾಡೋದು ಕಷ್ಟನೇ. ಉಪವಾಸ ಇವತ್ತು ಒಂದಿನ ತಾನೇ, ಹೇಗೋ ಅಡ್ಜಸ್ಟ್ ಮಾಡ್ಕೋತೀನಿ. ಉಪವಾಸ ಮಾಡ್ತೀನಿ ಅಂದ್ರೆ ಹೇಗೆ? ದಯವಿಟ್ಟು ಊಟ ಮಾಡಿ. ಮೇಡಮ್ ನೀವಾದ್ರೂ ಸ್ವಲ್ಪ ಹೇಳಿ ಮೇಡಮ್, ಸೂರ್ಯ ಬೆಳಿಗ್ಗೆಯಿಂದ ಒಂದ್ ಹನಿ ನೀರು ಕೂಡ ಮುಟ್ಟಿಲ್ಲ. ಬರೀ ಬೀರೆ ಮೇಡಮ್. ಸೂರ್ಯನ್ ಫೋನ್ ಕೊಡಿ. ಓಕೆ ಮೇಡಮ್. 100% ಡಮಾರ್. ಹಲೋ ಸೂರ್ಯ, ನೀವೀಗ ಊಟ ಮಾಡ್ಲಿಲ್ಲ ಅಂದ್ರೆ ನಮ್ ಫ್ರೆಂಡ್ಶಿಪ್ ಇವತ್ತೆ ಕಟ್. ಅಯ್ಯೋ ಹಾಗನ್ಬೇಡಿ ಮೇಡಮ್, ನಿಮ್ಮಂತವ್ರ ಸ್ನೇಹ ಸಿಕ್ಕಿರೋದೆ ನಮ್ ಭಾಗ್ಯ. ಹಾಗಾದ್ರೆ ಊಟ ಮಾಡ್ತೀರಾ? ಖಂಡಿತ ಮಾಡ್ತೀನಿ. ಥ್ಯಾಂಕ್ಸ್. ಯಾವುದೋ ಹಾಡ್ ಕೇಳಿಸ್ತಾ ಇದೆ. ಹೌದು. ನಿಮಗೆ ಯಾವ ತರ ಹಾಡಿಷ್ಟ? ಎಲ್ಲ ತರ ಹಾಡುಗಳು ಇಷ್ಟ, ಅದರಲ್ಲೂ ಫೋಕ್ ಬೇಸ್ ಕನ್ನಡ ಸಾಂಗ್ಸ್ ಅಂದ್ರೆ ತುಂಬಾ ಇಷ್ಟ. Thank you.
ನಾನೇನ್ ಬಾಲ್ಮುರಳಿ ಕೃಷ್ಣನ? ಭೀಮಸೇನ್ ಜೋಶಿನ? ಏನೋ ಹವ್ಯಾಸ ಹಾಡ್ಕೋತಾ ಇದೀವಿ. ಏಯ್ ಯಾರೇ ಅವರು? ಅದೇ ಅವತ್ ಆಕ್ಸಿಡೆಂಟ್ ಅಲ್ಲಿ ಪರಿಚಯ ಆಯ್ತು ಅಂತ ಹೇಳಿದ್ನಲ್ಲ. ಓ ಇವ್ರೇನಾ ಸೂರ್ಯ? ಹೌದು ಇವನೇ ಸೂರ್ಯ. ನಾವು ಇವನ ಸುತ್ತ ಸುತ್ತ ಗ್ರಹಗಳು, ಇನ್ನೆರಡು ಗ್ರಹಗಳು ಮಿಸ್ ಆಗ್ಬಿಟ್ಟಿದೆ. ಇದೇ ನಿಮ್ಮ ವೃತ್ತಿನ? ಅಲ್ಲ ಮೇಡಮ್, ಪ್ರವೃತ್ತಿ. ಅಂದ್ರೆ? ನಾವೆಲ್ಲ ಡಿಗ್ರಿ ಹೋಲ್ಡರ್ಸು, ಕೆಲ್ಸಕ್ಕೋಸ್ಕರ ಹುಡುಕ್ತಾ ಇದೀವಿ. ನಮ್ ಸುರೇಶನ್ ಲವರ್ ಮದ್ವೆಗೆ ಅರ್ಜೆಂಟ್ ಆಗಿ ಕಾಸ್ಬೇಕಾಗಿತ್ತು, ಅದಕ್ಕೆ ಹಾಡ್ತಾ ಇದೀವಿ. ಏನು ಲವರ್ ಮದ್ವೆಗ? ಹೌದು, ಇವನು ಕಣ್ ಕಾಣ್ತಿದ್ದಾಗ ಒಂದ್ ಹುಡುಗಿನ ತುಂಬಾ ಪ್ರೀತಿ ಮಾಡ್ತಿದ್ದ. ಪಾಪ ಆಕ್ಸಿಡೆಂಟ್ ಅಲ್ಲಿ ಇವನ್ ಕಣ್ಣು ಹೊಡೆಯಿತು, ಅದಕ್ಕೆ ಅವಳು ಇವನನ್ನ ಪ್ರೀತಿಸಲ್ಲ ಅಂತ ಹೇಳಿದ್ಲು. ಆದ್ರೆ ಇವನಿಗೆ ಅವಳು ಅಂದ್ರೆ ಪಂಚ ಪ್ರಾಣ. ಈಗ ಅವಳಿಗೆ ಬೇರೆ ಹುಡುಗನ ಜೊತೆ ಮದುವೆ ಫಿಕ್ಸ್ ಆಗಿದೆ. ಹಾ, ವರದಕ್ಷಿಣೆ ಕೊಡೋದಕ್ಕೆ ಅವರಪ್ಪ ಮನದ ಕಾಸಿಲ್ಲ. ನಾನು ಅವಳಿಗೆ ಹೆಲ್ಪ್ ಮಾಡ್ಲೇಬೇಕು ಅಂದೆ. ಅದಕ್ಕೆ ಮೇಡಮ್ ಇವನಿಗೆ ಸಹಾಯ ಮಾಡ್ತಿರೋದು. ಲವ್ ಮಾಡಿ ಮೋಸ ಮಾಡಿದವಳಿಗೂ ಸಹಾಯ ಮಾಡಬೇಕು ಅಂತ ಹೊರಟಿದ್ದೀರಲ್ಲ, ರಿಯಲಿ ಯು ಆರ್ ಗ್ರೇಟ್. ಗ್ರೇಟ್ ನಾವಲ್ಲ ಮೇಡಮ್, ದೇವರು. ಅಲ್ಲ ಸೂರ್ಯ, ಅದಕ್ಕೋಸ್ಕರ ನೀವ್ ಯಾಕೆ ಫುಟ್ಪಾತ್ ಅಲ್ಲಿ ಹಾಡ್ಬೇಕು? ನನಗೊಂದು ಮಾತು ಹೇಳಿದ್ರೆ ನಿಮ್ಗೆ ಎಷ್ಟು ಹಣ ಬೇಕಾದ್ರೂ ನಾನು ಕೊಡ್ತಿದ್ದೆ. ಸಾರಿ ಮೇಡಮ್, ನಾವು ಕುರುಡ್ರು ಆದ್ರೆ ಭಿಕ್ಷುಕರಲ್ಲ. ಮನುಷ್ಯ ಯಾವಾಗಲೂ ದುಡಿದು ಬದುಕಬೇಕು ಅಲ್ವಾ ಮೇಡಮ್? ನಮಗೆ ಕಣ್ಣಿಲ್ಲದ್ರೇನಂತೆ, ಛಲ ಇದೆ, ಬಲ ಇದೆ, ದುಡಿದು ಸ್ವಾಭಿಮಾನದಿಂದ ಬದುಕ್ತೀವಿ. ಹೌದು. ನಮೋಭೂತನಾಥ ನಮೋ ದೇವದೇವಾಕು ಹೀಗೆ ನಾನು ಹೊಟ್ಟೆ ಉರಿಸ್ತಾ ಇದೀಯ? ತಿರುಪೆ ಬೇಡೋ ತರ ಹಾರ್ಮೋನಿಯಂ ಇಟ್ಕೊಂಡು ಬೀದಿ ಬೀದಿಲಿ ಹಾಡ್ತಾ ಇದೆಯಲ್ಲ, ನಮ್ಮ ಮಾನ ಮರ್ಯಾದೆ ಏನಾಗ್ಬೇಕು? ಸ್ಟಾರ್ ಹೋಟೆಲ್ ಕುಡಿದು ತಿಂದು ಅರ್ಬೆತ್ಲೆ ಹುಡುಗರ ಜೊತೆ ಕುಣಿತಿರಲ್ಲ, ಅಲ್ಲಿ ನಿಮ್ಮ ಮಾನ ಮರ್ಯಾದೆಗೆ ಏನು ಆಗಲ್ವಾ? ಅದು ನನ್ನ ಬಿಸಿನೆಸ್, ನನ್ನ ಇಷ್ಟ, ಇದು ನನ್ನ ಇಷ್ಟ. ನೀನು ಈ ಜನ್ಮದಲ್ಲೇ ಉದ್ಧಾರ ಆಗಲ್ಲ. ಓಕೆ, ಅಫೆಕ್ಷನ್ ಅರ್ಧ ದಾರಿಲಿದೆ. ಏ ಗಣೇಶ್, ಯಾರು ನೋಡ? ಅಲ್ಲ, ನಿಮ್ಮನ್ನೆಲ್ಲ ನಮ್ಮ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದಾ? ಏನ್ ವಿಶೇಷ? ನಿಮ್ ಬರ್ಡೇನಾ? ಸಸ್ಪೆನ್ಸ್. ಇದೇ ನಮ್ಮ ಮನೆ. ವಾವ್, ವಂಡರ್ಫುಲ್. ಅರೆ, ನಿಮ್ಗೆ ಹೇಗೆ ಗೊತ್ತಾಯ್ತು? ವಾಸನೆಯಿಂದ. ಏನು, ಮನೆಗೂ ವಾಸನೆ ಇದೆಯಾ? ಯಾಕಿಲ್ಲ ಮೇಡಮ್, ದೊಡ್ಡವ್ರ ಮನೆಯಲ್ಲಿ ದುಡ್ಡಿನ ವಾಸನೆ, ಬಡವ್ರ ಮನೆಯಲ್ಲಿ ಬೆವರಿನ ವಾಸನೆ, ರೈತರ ಮನೆಯಲ್ಲಿ ಗಂಜಲದ ವಾಸನೆ, ಕುಂಬಾರನ ಮನೆಯಲ್ಲಿ ಮಣ್ಣಿನ ವಾಸನೆ, ಟೆಂಪಲ್ ನಲ್ಲಿ ಕರ್ಪೂರದ ವಾಸನೆ, ಮಸೀದಿಯಲ್ಲಿ ಸೆಂಟ್ ವಾಸನೆ, ಚರ್ಚ್ ನಲ್ಲಿ ಮೇಣದ ಬತ್ತಿಯ ವಾಸನೆ. ದೇವ್ರು ನಿಮ್ಗೆ ಕಣ್ ಕೊಡದೆ ಇದ್ರು ಎಷ್ಟು ಅಬ್ಸರ್ವೇಷನ್ ಕೊಟ್ಟಿದ್ದಾನೆ. ಗಾಡ್ ಇಸ್ ಗ್ರೇಟ್. ಬನ್ನಿ. ನಮ್ ಡ್ರಾಮಾ ಗೋವಿಂದ ಎಕ್ಕಡದಲ್ಲಿ ಒದೆ ಬೆಳಕ್ಕಿಂತ ಮುಂಚೆ ಕಳ್ಸ್ಕೋಬೇಕಂಡ್ರ. ಒನ್ ಟೂ ತ್ರೀ. ಅಯ್ಯೋ ಇದೇ ನಿಮ್ ಗಂಡಂದಿರು? ಅಯ್ಯೋ ಫ್ರೆಂಡ್ ಅಂದ್ರೆ ವಾಪಸ್ ಹೋಗ್ಲಿಕ್ಕಾರಲ್ಲ. ಯಾಕೆ ವಾಪಸ್ ಹೋಗ್ತಿದ್ದೀರಿ? ಅದು ಅದು ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಮರ್ತು ಬಿಟ್ಟಿದ್ವಿ. ಯಾ ಹಾಗಂತ ಮನೆಗ್ ಬಂದು ವಾಪಸ್ ಹೋಗ್ತೀರಾ? ನಾನೇ ನಿಮ್ಮನ್ನ ಆಮೇಲೆ ಕರ್ಕೊಂಡು ಡ್ರಾಪ್ ಮಾಡ್ತೀನಿ. ಬನ್ನಿ ಬನ್ನಿ ಬನ್ನಿ. ಹೌದ್ರಿ ಅಪ್ಪ, ಅಮ್ಮವರು ಎಷ್ಟು ಆಸೆ ಪಟ್ಟು ಕರ್ಕೊಂಡ್ ಬಂದಾರ, ಬಂದು ಹಂಗ ಹೊಂಟಿರಲ್ಲ.
ಈ ಮಾರಿಗಳನ್ನ ಎಲ್ಲೋ ನೋಡ್ದಂಗ ಆಯ್ತಲ್ಲ. ಪ್ಲೀಸ್ ಕಮ್ ಕೂತ್ಕೊಡಿ. ಕೆಳಗೆ ಕೂತಿರಾ? ಸೋಫಾ ಮೇಲೆ ಕೂತ್ಕೊಳ್ಳಿ. ಸೋಫಾ ಎಲ್ಲಿದೆ? ವೆರಿ ಸಿಂಪಲ್, ಮೇನ್ ಡೋರ್ ಇಂದ ಹತ್ತೆ ಹೆಜ್ಜೆ. ಏ ದಡ್ಡ, ಅದು ನಮ್ಮ ಮನೆಯಲ್ಲಿ. ಐ ಆಮ್ ಸಾರಿ, ಸೋಫಾ ಇಲ್ಲಿದೆ, ಬನ್ನಿ ಸಿಟ್ ಡೌನ್. ಕೂತಿರಿ, ನನ್ನ ಡ್ಯಾಡಿ ಕರ್ಕೊಂಡು ಬರ್ತೀನಿ. ಸಚಿನ್ ತೆಂಡೂಲ್ಕರ, ಅಯ್ಯೋ ಕರೀರಿ ಅಪ್ಪ, ಸೈಫ್ ಅಲಿ ಖಾನ್, ಬರಬರ್ರಿ. ಅವರೆಲ್ಲ ಅವ್ರ ಹೆಂಡತಿದಿರ್ಗಿಂತ ತುಂಬಾ ಚಿಕ್ಕವರು. ಇಲ್ಲಿಗೆ ಬಂದಿರಬೇಕು ಅನ್ಸುತ್ತೆ. ಕೇಳಿ ನನಗಂತೂ ಹೆಮ್ಮೆ ಅನಿಸ್ತು. ಅದು ನಿಮ್ ದೊಡ್ಡ ಗುಣ ಸರ್. ದೊಡ್ಡವರಲ್ಲಿ ದೊಡ್ಡ ಗುಣ ಇರೋದು ವಿಶೇಷ ಅಲ್ಲಪ್ಪ, ಚಿಕ್ಕವರಲ್ಲಿ ದೊಡ್ಡ ಗುಣ ಇದೆ ನೋಡು, ಅದು ಗ್ರೇಟ್. ನಮ್ದೇನ್ ಗ್ರೇಟ್ನೆಸ್ ಬಿಡಿ ಮೇಡಮ್, ನಿಮ್ ಮಗಳು ಆಕ್ಸಿಡೆಂಟ್ ಮಾಡಿದಾಗ ನನಗೆ ಕಣ್ಣಿದ್ದಿದ್ರೆ ನಾನು ಕಾರ್ ಕಲ್ಲು ಹೊಡೆದಿದ್ನೋ ಏನೋ. ನಾನು ಕುರುಡ ಅಲ್ವಾ, ಅದಕ್ಕೆ ಸುಮ್ಮನಾದೆ. ಯಾಕೆಂದ್ರೆ ಹೆಲ್ಪ್ಲೆಸ್ ಆಗಿರೋರಿಗೆ ತಾಳ್ಮೆ ಜಾಸ್ತಿ. ಕರೆಕ್ಟ್, ಅದಕ್ಕೆ ಉದಾಹರಣೆ ನಮ್ ಡ್ಯಾಡಿನೇ. ನಮ್ ತಂದೆ ಈಗ ನಿಮ್ಮನ್ನ ಯಾಕೆ ಕರೆಸಿದಾರೆ ಗೊತ್ತಾ? ಇವರು ಐ ಸ್ಪೆಷಲಿಸ್ಟ್, ನಿಮ್ ಕಣ್ಣನ್ನ ಟೆಸ್ಟ್ ಮಾಡಿ ಆಪರೇಷನ್ ಮಾಡೋಕೆ. ಸೂರ್ಯ, ನಮ್ ಪಿಚರ್ ಇಂಟರ್ವಲ್ ಮುಂಚೆನೆ ಕಲಾಸ್. ನಾವು ಡಾಕ್ಟರ್ ಒಳಗಡೆ ಹೋದ್ರೆ ನಮ್ ಬಣ್ಣ ಬಯಲಾಗುತ್ತೆ ಕಣೋ. ನನ್ನ ಮಗನ ನಿನ್ ಬಣ್ಣಕ್ಕೆ ಹೋದೆ, ಬಣ್ಣ ಬೈಲಾದ್ರೆ ಎರಡು ಏಟು ನಾಲ್ಕು ಬೈಗಳು ಅಷ್ಟೇ. ಆದ್ರೆ ಟೆಸ್ಟು ಗಿಸ್ಟು ಅಂತ ಹೇಳಿ ನಮ್ ಕಣ್ಣೇ ಫಿನಿಶ್ ಮಾಡ್ಬಿಟ್ರೆ ನಮ್ ಗತಿ ಏನ್ರು? ಪರ್ಮನೆಂಟ್ ಬ್ಲೈಂಡ್. ಇದನ್ ಹಾಕಿದ್ರೆ ಕಣ್ಣಿಗೆ ಏನು ಆಗೋದಿಲ್ಲ ತಾನೆ? ಏನು ಆಗಲ್ಲ. ಕಣ್ಣಿರೋರ್ಗ ಹಾಕಿದ್ರೆ ಕಣ್ಣೋಗುತ್ತೆ. ಯಾಕೆ ಹೆದರ್ತೀರ? ಏನು ಆಗಲ್ಲ. ಗ್ಲಾಸ್ ತೆಗಿರಿ. ಯಾರಿಗೆ ನೋಡಿ
ಕೂತ್ಕೊ ಹೇಳ್ತೀನಿ ನೋಡಮ್ಮ ಅಮೃತ, ಈ ನಾರಾಯಣ ನೇತ್ರಾಲಯದಲ್ಲಿ ದಿಸ್ ಇಸ್ ಫಸ್ಟ್ ಟೈಮ್ ನಾವು ಇಂಥ ಕೇಸ್ ನ ನೋಡ್ತಾ ಇರೋದು. ಎಂತದ್ದು ಡ್ಯಾಮೇಜ್ ಆಗಿರೋ ಹೋಗಿಗಳನ್ನೇ ನಾವು ರಿಪೇರಿ ಮಾಡಿದೀವಿ. ಆದ್ರೆ ದಿಸ್ ಇಸ್ ಮಿರಾಕಲ್ ಕಡುಬ. ಅಂದ್ರೆ ರೆಟಿನ ಚೆನ್ನಾಗಿದೆ, ಕಾರ್ನಿಯ ಚೆನ್ನಾಗಿದೆ, ಆಪ್ಟಿಕಲ್ ನರ್ವ್ ಕೂಡ ಚೆನ್ನಾಗಿದೆ, ಆದ್ರೂ ಕಣ್ಣು ಕಾಣಿಸೋದಿಲ್ಲ ಅಂತಂದ್ರೆ ಕಾಣಿಸೋ ಸಾಧ್ಯತೆ ಜಾಸ್ತಿ ಇದೆ. ಆದ್ರೆ ಯಾಕಿದ್ರ ಅನ್ನೋದು ಚೆಕ್ ಮಾಡ್ಬೇಕಾಗಿದೆ. ಏನೋ ನೆಕ್ಸ್ಟ್ ಮಂತ್ ನನ್ನ ಫ್ರೆಂಡ್ ಐ ಸ್ಪೆಷಲಿಸ್ಟ್ ಫಾರಿನ್ ಇಂದ ಬರ್ತಿದ್ದಾನೆ, ಅವನು ಒಂದ್ಸಲಿ ಕೌಂಟರ್ ಚೆಕ್ ಮಾಡ್ಲಿ, ಆಮೇಲೆ ವಿಲ್ ಡಿಸೈಡ್ ಇಟ್. ಥ್ಯಾಂಕ್ಸ್ ಡ್ಯಾಡ್, ಥ್ಯಾಂಕ್ಸ್ ಅ ಲಾಟ್. ಹಲೋ ಫ್ರೆಂಡ್ಸ್, ನಿಮ್ಗೆ ಒಂದು ಗುಡ್ ನ್ಯೂಸ್. ನೆಕ್ಸ್ಟ್ ಮಂತ್ ಫಾರಿನ್ ಇಂದ ಐ ಸ್ಪೆಷಲಿಸ್ಟ್ ಬರ್ತಿದ್ದಾರೆ, ನಿಮಗೆಲ್ಲ ದೃಷ್ಟಿ ಬರೋ ಚಾನ್ಸಸ್ ಇದೆ. ಎಕ್ಸ್ಕ್ಯೂಸ್ ಮಿ ಸರ್, ಇವತ್ತು ನೀವು 5 ರೂಪಾಯಿ ಕೊಟ್ರೆ ಎಷ್ಟೋ ಬಡ ಅಂಧ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗುತ್ತೆ, ಒಂದ್ ದಾರಿ ಆಗುತ್ತೆ. ಓನ್ಲಿ 5 ರೂಪೀಸ್ ಸರ್, ಪ್ಲೀಸ್ ಸರ್, ಜಸ್ಟ್ ಒನ್ ಕಾಫಿ ಪ್ರೈಸ್ ಅಷ್ಟೇ. ಹೊಡಿತೇನೆ Ah!
ಹೋಗ ಟಿಕ್ಕೊಡಿ. ಯಾರಿಗೆ ಗುರು? ನಿಮ್ಮ ಅಜ್ಜಿಗೆ. ಅವಳು ಮರ್ಗಯ್ಯ ಗುರು. ಆನೆಗಾತ್ರದ ಬಾಡಿಗೆ ಇನ್ನು ಹನಿಯಷ್ಟು ಆಲ್ಕೋಹಾಲ್ ಸರಿ ಇಲ್ಲ, ಆಗ್ಲೇ ಫುಲ್ ಬಾಟ್ಲು ಕೊಡ್ತಾನೆ ಆಡ್ತಾನೆ. ಹೇ, ಅವ್ನು ಹೇಳಿದ್ದು ಆ ಚಾರ್ಟ್ ಅಲ್ಲಿರೋ ಅಫೆಕ್ಷನ್ ಟಿಕ್ ಹಾಕು ಅಂತ. ಆಗ್ಲೇ ಅಫೆಕ್ಷನ್ ಸ್ಟಾರ್ಟ್ ಆಗ್ರು. ಸ್ಟಾರ್ಟ್ ಅಲ್ಲ, ದಿ ಎಂಡ್. ಯಾವಾಗ ಒಂದ್ ಹುಡುಗಿ ತನ್ನ ಬಾಯ್ ಫ್ರೆಂಡ್ಗೆ ನೋವಾದಾಗ ಚಡಪಡಿಸ್ತಾಳೋ, ಆಗ್ಲೇ ಅವಳ ಮನಸ್ಸಲ್ಲಿ ಇಷ್ಟದ ಮೊಟ್ಟೆ ಒಡೆದು ಪ್ರೇಮದ ಮರಿ ಹೊರಳತಾ ಇದೆ ಅಂತ ಅರ್ಥ. ಆ ಮರಿ ಆದಷ್ಟು ಬೇಗ ಬೆಳೆದು ದೊಡ್ಡ ಬಾತುಕೋಳಿ ಆಗಿ ಕುಯ್ಕೊಂಡಿಲ್ಲ. ಸಾರಿ ಮೇಡಮ್, ನಿಜವಾಗ್ಲೂ ನಮಗೆ ಕಣ್ ಕಾಣಿಸಲ್ಲ. ವಿ ಆರ್ ಆಲ್ ಬ್ಲೈಂಡ್ಸ್. ಸಾರಿ ಪಾಪ ಕಣೆ. ಮೇಡಮ್ ವಾಯ್ಸ್ ಇದ್ದಂಗಿದೆಯಲ್ಲ. ವಾಸನೆ ಗುರು, ಅದೇ ವಾಸನೆ. ಇದು 100% ಮೇಡಮ್. ಹೌದು, ನಾನೇ. ಇದೇನು ಇಷ್ಟು ದೂರ? ನೀವಿದ್ದೀರಲ್ಲ. ನಾನು ಇಲ್ಲಿದ್ದೀನಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ನೋಡಿದ್ರೆ ಗೊತ್ತಾಗಲ್ವಾ? ವಾಟ್? ಏಯ್ ಸುಂದಿರ, ಸಾರಿ ಮೇಡಮ್, ಕಾಫಿ ಕುಡಿಯೋಣ ಅಂತ ಬಂದ್ವಿ. ನಮ್ಮ ಅದೃಷ್ಟಕ್ಕೆ ನೀವು ಇಲ್ಲೇ ಇದ್ದೀರಾ. ಒಬ್ರೇನಾ? ಒಬ್ರೇ ಯಾಕೋ, ಫ್ರೆಂಡ್ಸ್ ಎಲ್ಲ ಇದ್ದಾರಾ? ಎಲ್ರು ಇರೋದು ಹೇಗ್ ಗೊತ್ತಾಯ್ತು ಅಂತ ಅನುಮಾನನ? ಸ್ಮೆಲ್ ಮೇಡಮ್, ಸ್ಮೆಲ್. ಕಾಕ್ಟೇಲ್ ಸ್ಮೆಲ್. ದೇವ್ ನಿಮ್ ಎರಡು ಕಣ್ಣನ್ನು ಕಿತ್ಕೊಂಡು ಸಾವಿರ ಪಾಲು ಬುದ್ಧಿ ಕೊಟ್ಟಿದ್ದಾನೆ. ಬನ್ನಿ ಬನ್ನಿ ಬನ್ನಿ. ಏ, ನೀವ್ ಆಕಡೆ ಕೂತ್ಕೊಂಡ್ರೆ ಬನ್ನಿ. ಹೇಳಿ ಏನ್ ತಗೊಳ್ತೀರಾ? ಕಾಫಿ? ನೋ ನೋ, ನಾವೆಲ್ಲ ತಿಂಡಿಗೆ ಆರ್ಡರ್ ಮಾಡಿದೀವಿ, ನೀವು ಏನಾದ್ರೂ ತಗೊಳ್ಳೇಬೇಕು. ತಿಂಡಿ? ಸ್ಟಾಪ್ ಸ್ಟಾಪ್ ಸೂರ್ಯ, ಹೆಣ್ಮಕ್ಳ ಮನಸ್ಸನ್ನ ಯಾವತ್ತೂ ನೋಯಿಸಬಾರ್ದು. ಅವ್ರು ತಿಂಡಿ ಕೊಡಿಸ್ತೀನಿ ಅಂದಾಗ ಬೇಡ ಅಂತ ಹೇಳ್ಬಾರ್ದು. ಮೇಡಮ್, ನನಗೆರಡು ಮಸಾಲ ದೋಸೆ. ಮೇಡಮ್, ನನಗೊಂದು ಸೆಟ್ ದೋಸೆ. ನನಗೊಂದು ನ್ಯೂಡಲ್ಸ್. ನನಗೆ ಎರಡು ಚೋಚೋ ಬಾತು. ಎರಡೇ ಎರಡು. ಗುಡ್, ಇದು ಫ್ರೆಂಡ್ಸ್ ಅಂದ್ರೆ. ನಿಮ್ಗೇನ್ ಬೇಕು ಸೂರ್ಯ? ನೀವೇನ್ ಹೇಳಿದಿರೋ ಅದನ್ನೇ ನನಗೂ ಹೇಳ್ಬಿಡಿ. ಓಕೆ, ಇವ್ರಿಗೊಂದು ಕಟ್ಲೆಟ್ ಕೊಡಿ. ಮೇಡಮ್, ನಂದೊಂದು ರಿಕ್ವೆಸ್ಟ್. ಹೇಳಿ. ದಯವಿಟ್ಟು ನಿಮ್ಮ ಹೆಸರನ್ನ ಅನ್ನಪೂರ್ಣೇಶ್ವರಿ ಅಂತ ಬದಲಾಯಿಸ್ಕೋತೀರಾ? ಯಾಕೆ? ಇಷ್ಟೊಂದು ಪ್ರೀತಿಯಿಂದ ಅನ್ನ ಹಾಕಿಸ್ತಾ ಇದ್ರಲ್ಲ, ಅದಕ್ಕೆ. ಅವಳು ಹಾಕಿಸ್ತಿರೋದು ಅನ್ನ ಅಲ್ಲ ರೀ, ತಿಂಡಿ. ತಿಂಡೇಶ್ವರಿ ಅಂತ ತಿನ್ಕೋಬೇಕಾ? ವಿಶ್ವ ಸುಂದರ ತರ ಸಾರಿ. ಓ, ಸ್ಟಿಕ್ ಕೊಡ್ತಿದ್ದೀರಾ? ಐ ಮೀನ್, ನೀವು ಹಾಕೊಂಡಿರೋ ಪರ್ಫ್ಯೂಮ್ ಸೂಪರ್ ಬಂದೆ. ಸಾರಿ, ನಾನು ಪರ್ಫ್ಯೂಮ್ ಯೂಸ್ ಮಾಡಲ್ಲ. ಯೂಸ್ ಮಾಡ್ತಿದ್ರೇನಂತೆ? ನಿಮ್ ಮೈನಿಂದ ಬರ್ತಿರೋ ಬೆವರು ವಾಸನೆ ಪರ್ಫ್ಯೂಮ್ ಗಿಂತ ಸೂಪರ್ ಆಗಿದೆ. ತಗೊಳ್ಳಿ ನಿಮ್ ಸ್ಟಿಕ್. ಒಂದ್ ನಿಮಿಷ ಕೈ ತೊಳ್ಕೊಂಬರ್ತೀನಿ. ಡು ಯು ವಾಂಟ್ ಹೆಲ್ಪ್? ನೋ ಥ್ಯಾಂಕ್ಸ್. ನೀವು ಇಲ್ಲಿ ಹೆಲ್ಪ್ ಮಾಡ್ಬೋದು, ಆದ್ರೆ ಮನೇಲಿ ಯಾರು ಹೆಲ್ಪ್ ಮಾಡ್ತಾರೆ ಮೇಡಮ್? ಅದಕ್ಕೆ ನಾವು ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು. ಸಾರಿ. ಇವನು ಇಂಟರ್ನ್ಯಾಷನಲ್ ಡೋಮ್ ಮಾಸ್ಟರ್, ಸರಿಯಾಗಿ ಮುನ್ನ ಹೊಡಿತಾ ಇದ್ದಾನೆ. Thank you.
ಈ ಡಬ್ಬ ನನ್ನ ಮಕ್ಕಳು
ಇದೇನ್ ಸೂರ್ಯ ನಿಮ್ ಮುಂದೆ ಇಷ್ಟೊಂದು ಚಪ್ಪಲಿಗಳು? ಹೌದಾ, ನಾನ್ ಕುರುಡ ಅಲ್ವಾ? ಬಹುಶಃ ನನ್ನ ಚಪ್ಪಲಿ ಕಾಯ ನೋನ್ಕೊಂಡಿರ್ಬೇಕು. ನೀವ್ ಹೋಗ್ ಬನ್ನಿ, ನಾನ್ ಕಾಯ್ತಾ ಇರ್ತೀನಿ. ಚಿಚಿ, ಅಂಥ ಕರ್ಮ ನಿಮ್ಗೇನ್ ಬಂದಿದೆ? ಬನ್ನಿ ಬನ್ನಿ ನಡೀರಿ. ಸೂರ್ಯ, ಇವತ್ ಯಾಕೆ ನಿಮ್ಮ ದೇವಸ್ಥಾನ ಕರ್ಕೊಂಡ್ ಬಂದೆ ಗೊತ್ತಾ? ಗೊತ್ತಿಲ್ಲ. ಇವತ್ತು ರಥ ಸಪ್ತಮಿ, ಇದನ್ನ ಈ ಮರ ಕಟ್ಟಿದ್ರೆ ಅಂದ್ಕೊಂಡಿದ್ದು ನೆರವೇರುತ್ತಂತೆ. ತಗೊಳ್ಳಿ, ನೀವು ಏನಾದ್ರೂ ಕೇಳ್ಕೊಂಡು ಇದನ್ ಕಟ್ಟಿ. ನನ್ಗೇನು ಬೇಡ ಮೇಡಮ್, ನಿಮ್ ಸ್ನೇಹ ಹೇಗೆ ಇದ್ರೆ ಅಷ್ಟೇ ಸಾಕು. ಸ್ನೇಹ ಮಾತ್ರನ? ಅದಕ್ಕಿಂತ ಜಾಸ್ತಿ ಕೇಳಿದ್ರೆ ದುರಾಸೆ ಅಂತಾರೆ. ಕೇಳದೆ ಕೊಟ್ರೆ ಅದೃಷ್ಟ ಅಂತಾರೆ. ಆ ಅದೃಷ್ಟ ಆದಷ್ಟು ಬೇಗ ನನ್ನಿಂದ ನಿಮಗ್ ಸಿಗ್ಲಿ ಅಂತ ನಾನು ಬೇಡ್ಕೋತೀನಿ. ಲವ್ ಸ್ಟಾರ್ಟ್ ಇನ್ನುಳಿದಿರೋದು ಚೀಟಿಂಗ್ ಮಾತ್ರ ಕಣ.
ಈ ಖುಷಿನ ಸೆಲೆಬ್ರೇಟ್ ಮಾಡೋ ಒಂದು ಗುಂಡ್ ಪಾರ್ಟಿ ಹಾಕ್ಸೋದ್ರ ಮಕ್ಳು ಕೊಡ್ಸೋ ತರ ಈ ಪೆಪ್ಸಿ ಕೊಡ್ಸಿದ್ಯಪ್ಪ. ಏನೇ ಆದ್ರೂ ಆ ಹುಡುಗಿಗ್ ನೀನ್ ಈ ತರ ಮಾಡಬಾರ್ದಾಗಿತ್ ಕಣ. ಅವತ್ತವಳು ಸಾವಿರಾರು ಜನಗಳ ಮುಂದೆ ಗಂಡಸರೆಲ್ಲ ಚೀಟರ್ಸ್ ಲವ್ ಮಾಡಿ ಮೋಸ ಮಾಡೋರು ಅಂತ ಬಾತ್ನ ಬಿಗಿತಾ ಇದ್ರೆ ಒಬ್ಬ ಗಂಡಸವನಾದ್ರೂ ಮೇಲೆ ನಿಂತು ಗಂಡಸರೆಲ್ಲ ಕಣೆ ಚೀಟರ್ಸ್ ಹೆಂಗಸು ಅಂತ ಹೇಳಿದ್ರ ಆದ್ರೆ ನಾನು ಅವಳಿಗೆ ಉತ್ತರ ಕೊಡ್ತೀನಿ. ಇವತ್ತಲ್ಲ ನಾಳೆ ಅವಳ ಹತ್ರ ಬಂದು ಐ ಲವ್ ಯು ಅಂತ ಹೇಳ್ತಾಳೆ ಆಗ ಅವಳಿಗೆ ಹೇಳ್ತೀನಿ ನಾನು ಕುರುಡನು ಅಲ್ಲ ನಾನು ನಿನ್ನ ಲವ್ ಮಾಡ್ತಾನೂ ಇಲ್ಲ ಅಂತ. ಅವತ್ ಬಾತ್ನ ಬಿಗಿದ್ಯಲ್ಲೇ ಅದ್ರ ಅನುಭವ ನಿನ್ಗೆ ಆಗ್ಬೇಕು ಅಂತಾನೆ ಚೀಟ್ ಮಾಡಿದೆ ಅಷ್ಟೇ. ಲೈಫ್ ಅಲ್ಲಿ ನಮ್ ಸಾರಿ ಯಾವ ಗಂಡ್ಸ್ ಬಗ್ಗೆ ಮಾತಾಡಬಾರ್ದು. ನಿನಗೂ ನಿನ್ ಲವ್ಗೂ ಗುಡ್ ಬೈ. ಸಂಕೋಚ ಮೇಡಮ್,
ನಿನ್ ಪೀಠ್ಗೆ ಏನಂತ ನನಗೆ ಗೊತ್ತು. ಹೋಗ್ಲಿ, ಐ ಲವ್ ಯು ಅಂತ ಹೇಳ್ಬಿಡು. ಐ ಲವ್ ಯು ಹಾಗಂತ ಹೇಳೋಕೆ ಕಾಲೇಜಲ್ಲಿ ಸಾವಿರಾರು ಜನ ಹುಡುಗರು ಇದ್ರು, ನಾನು ಯಾರನ್ನು ಕಣ್ಣೆತ್ತಿ ನೋಡ್ಲಿಲ್ಲ. ನನಗೆ ಹೇಳಿದ್ರು ಅನ್ಕೊಂಡೆ. ಯಾಕೆ ಅಂದ್ರೆ ಈ ಹುಡುಗ್ರನ್ನ ನಂಬೋದೇ ಕಷ್ಟ. ಮೊದಲು ಸಿಂಪತಿಗೋಸ್ಕರ ಸಲಾಂ ಹೊಡಿತಾರೆ, ಆಮೇಲೆ ಅಫೆಕ್ಷನ್ಗೋಸ್ಕರ ಹಲ್ಲಿಗೆಂಜುತ್ತಾರೆ, ನಂತರ ಲವ್ಗೋಸ್ಕರ ಲಗ ಹಾಕ್ತಾರೆ, ಕೊನೆಗೆ ಚೀಟ್ ಮಾಡಿ ಕೈ ಬಿಡ್ತಾರೆ. ನಾನು ಏನು ಬೇಕಾದ್ರೂ ಸಹಿಸ್ತೀನಿ, ಆದ್ರೆ ಈ ಚೀಟ್ ಮಾಡೋರ್ನ ಮಾತ್ರ ಸಹಿಸಲ್ಲ. ನನ್ ಬುಡಕ್ಕೆ ಬರ್ತಾ ಇದ್ದಾಳೆ, ವಿಷಯ ಏನಾದ್ರೂ ಗೊತ್ತಾಗೋಯ್ತಾ? ಅದಕ್ಕೆ ದೇಹದ ಸೌಂದರ್ಯ ನೋಡಿ ಹಿಂದೆ ಬೇಡೋ ಗಂಡಗಿಂತ ಮನಸ್ಸಿನ ಸೌಂದರ್ಯ ನೋಡಿ ಬೆಲೆ ಕೊಡೋ ಗಂಡು ಬೇಕು ಅಂತ ಹುಡುಕ್ತಾ ಇದ್ದೀನಿ. ಯಾರಾದ್ರೂ ಸಿಕ್ಕಿದಾರ ಮೇಡಮ್? ಹ್ಮ್, ಯಾರು? ಎಲ್ಲಿ ಕರ್ಕೊಂಡು ಬಂದಿದ್ದೀರಾ ಮೇಡಮ್? ಲೇಡಿ ಸ್ವಿಮ್ಮಿಂಗ್ ಪೂಲ್ಗೆ. ಹಾಗಾದ್ರೆ ನಾನು ಹೊರಗಡೆ ಇರ್ತೀನಿ, ನೀವು ಹೋಗಿ ಸ್ವಿಮ್ ಮಾಡ್ಕೊಂಡ್ಬನ್ನಿ. ನೀವು ಹೊರಗಡೆ ಇದ್ರೇನು ಇಲ್ಲಿದ್ರೇನು ಎಲ್ಲ ಒಂದೇ, ಹಾಗಿದ್ರೆ ನೀವು ಕುರುಡ ತಾನೇ, ಏನು ಪರವಾಗಿಲ್ಲ ಬನ್ನಿ.
ಮನುಷ್ಯಗೆ ಇಟ್ ಇಸ್ ರಿಚೆಸ್ ಈ ಬೇರೆ ಹಲೋ ಸೂರ್ಯ ಸೂರ್ಯ ನೀನ್ ಹೇಳ್ತಿರೋದ್ ಕೇಳ್ತಿದ್ರೆ ಮೈಯಲ್ಲಿ 100 ವರ್ಡ್ಸ್ ಕರೆಂಟ್ ಪಾಸ್ ಆದಂಗೆ ಆಗ್ತಿದೆಯೋ 100 ಅಲ್ವೋ 1000 ಅವಳು ಸ್ವಿಮ್ಮಿಂಗ್ ಸೂಟ್ ನಲ್ಲಿ ಕ್ಯಾಟ್ ವಾಕ್ ಮಾಡ್ಕೊಂಡು ಬರ್ತಾ ಇದ್ರೆ ಏಂಜಲ್ ಕಣು ಏಂಜಲ್ ನೀರಿಗೆ ಡೈ ಮಾಡಿ ಇಷ್ಟ ಬರ್ತಾ ಇದ್ರೆ ಮತ್ಸ್ಯಕನ್ಯೆ ಬ್ಯೂಟಿಫುಲ್ ಫೇಸ್ ಎಕ್ಸಲೆಂಟ್ ಫಿಗರ್ ಹಾಗೆ ಫ್ಲಾಟ್ ಆಗ್ಬಿಟ್ಟೆ ಕಣ ನೋಡ್ಕೊಳ್ಳಿ ಅಂತ ಒಬ್ಳು ತಾಯಿ ಇರ್ಲಿ ಅಂತ ಕರ್ಕೊಂಡು ಬಂದೆ ಏನು ತಾಯಿನ ಹೌದು ಸೂರ್ಯ ವಯಸ್ಸಲ್ಲಿ ನಿನಗಿಂತ ಚಿಕ್ಕವಳೆ ಇರಬಹುದು ಬಟ್ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ನಿನ್ನ ತಾಯಿ ಹಾಗೆ ದುಡ್ಡನವನ್ ಯಾವನೊಬ್ಬ ಸಿಕ್ಕಿದ ಅಂತ ಓಡ್ ಹೋಗೋ ಥರ್ಡ್ ಕ್ಲಾಸ್ ಹೆಂಗಸಲ್ಲ ಇಷ್ಟು ದಿನ ಸಿಕ್ಕಿದ ಹೆಂಗಸರ ಜೊತೆ ಹೊರಗಡೆನೆ ವ್ಯವಹಾರ ಮಾಡ್ತಿದ್ರಿ ಇವತ್ತು ಯಾವಳ ಬೀದಿ ಸೂಳನ್ನು ಕರ್ಕೊಂಡು ಬಂದು ನನ್ನ ತಾಯಿ ಅಂತ ಹೇಳ್ತಿದ್ದೀರಾ ಪ್ರೀತಿನೇ ಗೊತ್ತಿಲ್ದಿರೋ ನಿನಗೆ ತಾಯಾಗಿರ್ಲಿ ಅಂತ ಇವಳನ್ನ ಕರ್ಕೊಂಡು ಬಂದ್ರೆ ಅವಳನ್ನೇ ಅವಮಾನ ಮಾಡ್ತೀಯಾ ನೋಡ ಮರ್ಯಾದೆಯಾಗಿ ಅವಳು ಹೇಳ್ದಾಗ ಕೇಳ್ಕೊಂಡು ಇರೋ ಹಾಗಿದ್ರೆ ಇರು ಇಲ್ಲ ಅಂದ್ರೆ ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ ಗೆಟ್ ಔಟ್ ಅಪಾಯ ಇಲ್ಲ ಪ್ರಜ್ಞೆ ಬರೋವರೆಗೂ ಯಾರಾದ್ರೂ ಒಬ್ರು ಜೊತೆಲಿ ಇರ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ನೀನ್ ಸ್ವಲ್ಪ ಬೇಗ ಬರ್ತೀಯ ನೀವೇನು ಹೆದರ್ಕೊಬಿಟ್ಟಿ ನಾ ಬರ್ತೀನಿ ಬಂದೆ 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 ಅವ್ರ ಜೀವಕ್ಕೇನು ಅಪಾಯ ಇಲ್ಲ ಮೊದ್ಲೇ ವೀಕ್ ಆಗಿದಾರಲ್ಲ ಅವ್ರ ಬಾಡಿಲಿ ತುಂಬಾ ಬ್ಲಡ್ ಹೋಗಿರೋದ್ರಿಂದ ಪ್ರಜ್ಞೆ ತಪ್ಪಿದ್ದಾರೆ ನಮ್ಗೆ ಅರ್ಜೆಂಟ್ ಒಂದು ಬಾಟ್ಲ್ ಬ್ಲಡ್ ಬೇಕು ಎಬಿ ಪಾಸಿಟಿವ್ ಬ್ಲಡ್ ನಮ್ಮ ಹತ್ರ ಸ್ಟಾಕ್ ಇಲ್ಲ ಆದಷ್ಟು ಬೇಗ ಅರೇಂಜ್ ಮಾಡ್ತೀರಾ ಡಾಕ್ಟರ್ ನಂದು ಎಬಿ ಪಾಸಿಟಿವ್ ಹೌದಾ ಒಳ್ಳೇದಾಯ್ತು ಬನ್ನಿ Thank you.
ಜೀವಕ್ಕೇನು ಅಪಾಯ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ನಾನು ಹೇಳ್ತಿರೋದು ಅದಕ್ಕೆಲ್ಲ ಬುದ್ಧಿ. ಮತ್ತೆ ಇವ್ರು ಯಾರು ಗೊತ್ತಾಗಿದ್ಗೆ? ಯಾರು? ಅವ್ರು ನಿಮ್ಮ ತಾಯಿ. ಏನು? ನನ್ನ ತಾಯಿನ? ಅವ್ರು ಬುದ್ಧಿ, ಅವರು ನಿಮಗೆ ಜನ್ಮ ಕೊಟ್ಟ ಸ್ವಂತ ತಾಯಿ. ಇವಳು ನನ್ನ ತಾಯಿನ? ಇವಳು ನನ್ನ ತಾಯಿಯಲ್ಲ. ಇವಳು ನನ್ನ ತಾಯಿ ಅಂತ ಗೊತ್ತಾಗಿದ್ದಿದ್ರೆ ರಕ್ತ ಅಲ್ಲ ಒಂದೊಟ್ಟು ನೀರು ಕೂಡ ಕೊಡ್ತಾ ಇರಲಿಲ್ಲ. ಅಲ್ಲೇ ಅಲ್ಲೇ ಕಾಲಿ ಸಾಯಿಸ್ಬಿಡ್ತಾ ಇದ್ದೆ. ನೀನೇನು ಹೇಳ್ಬೇಡ. ಹೆತ್ ಮಗುಗೆ ಪ್ರೀತಿ ಕೊಡದೆ ತನ್ನ ಸುಖಕ್ಕೋಸ್ಕರ ಯಾವನ ಹಿಂದಿನ ಓಡಗಿರೋ ಸೂಳೆ. ಸೂರ್ಯ, ಅಮ್ಮವರು ದೇವತೆ ದೇವತೆ ಕಟ್ಟಿಲ್ಲ. ಪ್ರಪಂಚದಲ್ಲಿ ತಂದೆ ತಾಯಿಗಿಂತ ಬೇರೆ ದೊಡ್ಡ ದೇವರು ಯಾರೂ ಇಲ್ಲಮ್ಮ. ದೇವ್ರಂತ ನಿಮ್ ಬಾಯಲ್ಲಿ ಸಾಯೋ ಮಾತು ಬರಬಾರ್ದು. ನೀವು 100 ವರ್ಷ ಬಾಳ್ಬೇಕು. ನಿಮ್ಗೋಸ್ಕರ ನನ್ ಪ್ರೀತಿನೇ ತ್ಯಾಗ ಮಾಡ್ತೀನಿ. ನನ್ ಪ್ರೀತಿಸ್ತವನ್ನೇ ಬಿಟ್ಬಿಡ್ತೀನಮ್ಮ, ಬಿಟ್ಬಿಡ್ತೀನಿ. ಸೂಪರ್ ಮೇಡಮ್, ಸೂಪರ್ ಆಕ್ಟಿಂಗ್, ಗುಡ್ ಪರ್ಫಾರ್ಮೆನ್ಸ್. ಹಿಟ್ಟಾಯ್ತು ಗೊತ್ತಾ?
ಯಾಕೆ ಹೀಗೆ ನಾಚ್ಕೊತಾ ಇದೀಯಾ? ಈ ತರ ಫಸ್ಟ್ ನೈಟು ನಿನಗೇನು ಹೊಸ್ತಲ್ವಲ್ಲ? ಸಿನಿಮಾ ಸೀನ್ಗಳಲ್ಲಿ ಕಂಚು ಅದು ರೀಲು, ಇದು ರಿಯಲ್ ಅಲ್ವಾ? ಅದೇನಂದ್ರೆ ಬಾ ಹೇಳ್ತೀನಿ, ಬಾ ಬಾ ಬಾ. ಏನಿಲ್ಲ ಕಂಚು, ನಿನ್ನೆ ನಮ್ ಸಾಹೇಬ್ರು ನಿನ್ ಪಿಕ್ಚರ್ ನೋಡಿದ್ರಂತೆ ಕಣೆ, ಅದ್ರಲ್ಲಿ ನೀನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ದಿ ಅಂತ ಹೊಗಳ್ತಾ ಇದ್ರು. ಹೌದೇನ್ರಿ? ಹೌದು. ಹಾಗೆ ಅವ್ರು ನನಗೆ ಕೆಲಸ ಕೊಟ್ಟಿದ್ದು ನಾನ್ ನಿನ್ ಗಂಡ ಅಂತಾನೆ. ಅದಕ್ಕೆ ಒಂದ್ ರಾತ್ರಿ ನಿನ್ ಜೊತೆ. ನಿನ್ ಜೊತೆ ಒಂದೇ ಒಂದ್ ರಾತ್ರಿ ಕಣೆ ಕಾಂಚು. ಯಾರಿಗುಂಟು ಯಾರಿಗಿಲ್ಲ, ಈ ಮಿನಿಸ್ಟ್ರು ಗೌರ್ಮೆಂಟೇ ನನ್ನ ಕೈಯೊಳಗೆ. ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಸು, ಲಕ್ಷಾಂತರ ರೂಪಾಯಿ ಸಂಪಾದನೆ. ಜೀವನದೆಲ್ಲ ಈ ಡ್ರೈವರ್ ಕೆಲಸ ಮಾಡಿದ್ರೆ 10,000 ರೂಪಾಯಿ ನೋಡೋಕ್ಕಾಗಲ್ಲ ಕಾಂಚು. ಮಗಳನ್ನ ಬಟ್ಟೆ ಬಿಚ್ಚಿ ಹಣ ಸಂಪಾದನೆ ಮಾಡ್ಬೇಕು ಅನ್ನೋ ತಾಯಿ, ಹೆಂಡತಿ ತಲೆ ಹಿಡಿದು ಹಣ ಸಂಪಾದನೆ ಮಾಡ್ಬೇಕು ಅನ್ನೋ ಗಂಡ, ಸಾರ್ಥಕವಾಯ್ತು ನನ್ನ ಜೀವನ. ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟು ಎಮೋಷನ್ ಆಗ್ತೀಯ ಕಾಂಚು? ದಿನ ನಾನು ಕೊಡೋ ಟಿಪ್ಸ್ಗೋಸ್ಕರ ಕೈ ಚಾಚ್ಕೊಂಡು ನಿಂತಿದ್ದವನಿಗೆ ನನ್ನ ಹೃದಯನೇ ಕೊಟ್ಟೆ. ನಾನ್ ಬಿಟ್ಟ ಚಪ್ಪಿನ ಎತ್ಕೊಳಕ್ ನಿಂತಿದ್ದವನಿಗೆ ನನ್ನ ಸರ್ವಸ್ವನೇ ಕೊಟ್ಟೆ. ಅದಕ್ಕೆ ನೀನಿವತ್ತು ನನಗೆ ಕೊಡ್ತಿರೋ ಪ್ರತಿಫಲನ ಇದು. ನಾಯಿನ ಸಿಂಹಾಸನದ ಮೇಲೆ ಕೂರಿಸಿದ್ರು, ಹೊಲಸ್ ಕಂಡ ತಕ್ಷಣ ನೆಗೆಯ ಬುದ್ಧಿ ಬಿಡೋದಿಲ್ಲ ಅಂತ ಇದಕ್ಕೆ ಹೇಳೋದು. ನೀನ್ ನನ್ನೇ ಏನು, ಹಣಕ್ಕೋಸ್ಕರ ನಾಳೆ ನಿನ್ನ ಸ್ವಂತ ತಾಯಿನ ತಲೆ ಹಿಡಿಯೋದಕ್ಕೆ ಕೇಸೋದಿಲ್ಲ. ಪಾಪಿ ಅನ್ಯಾಯವಾಗಿ ಅಮ್ಮ ಅವ್ರನ್ನ ಕೊಂದು ಬಿಟ್ಟಿದ್ದ. ಸರಿಯಾಗಿ ಬುದ್ಧಿ ಕಲ್ಸೋಣ ಅಂತ ನಾನು ಅಂದೆ. ಅದು
ಮನಸ್ಸು ಕೆಟ್ಟ ಕಣ್ಣು ನನ್ನ ಮೇಲೆ ಬಿದ್ದಿದೆ. ನಾನು ಬದುಕಿದ್ದೀನಿ ಅಂತ ಅವನಿಗೆ ಗೊತ್ತಾದ್ರೆ ಅವನೇನಾದರೂ ಮಾಡೇ ಮಾಡ್ತಾನೆ. ಹಾಗಾಗಿ ನಾವು ಬರಲ್ಲ. ನೀನು ಅವ್ರ ಜೊತೆ ಇದ್ದು ನನ್ನ ಮಗನ ಮಾತ್ರ ಚೆನ್ನಾಗಿ ನೋಡ್ಕೊಳಪ್ಪ. ನಾನು ಯಾವುದೋ ದೇವಸ್ಥಾನದಲ್ಲೋ ಆಶ್ರಮದಲ್ಲೋ ಇದ್ದು ದೂರದಿಂದಾನೆ ಅವನು ಬೆಳೆಯೋದನ್ನ ನೋಡಿ ಸಂತೋಷ ಪಡ್ತೀನಿ ಅಂತಂದ್ರು.
ಕರೆಯದೆ ಹೋದರೆ ಭೂಮಿ ತಿರುಗದು. ನನ್ನ ಪ್ರೀತಿಯ ದೇವತೆಗೆ ನಿನಗೆ ವಂದನೆ, ಈ ಹೃದಯಕ್ಕೆ ಮಾತು ಕಳಿಸಿದೆ ನಿನಗಭಿನಂದನೆ. ಹೋಲ್ಡ್ ಆನ್,
ನೀನ್ ಹೇಗಿದ್ಯಾ, ಅಮೆರಿಕಾ ಹೇಗಿದೆ, ಜರ್ನಿ ಹೇಗಿತ್ತು, ಫೋನ್ ಮಾಡಿದ್ರೆ ನಾವೇ ಬಂದು ರಿಸೀವ್ ಮಾಡ್ತಾ ಇದ್ವಿ, ಎಕ್ಸೆಟ್ರಾ ಎಕ್ಸೆಟ್ರಾ. ಅನ್ನ ಲೇಟ್ ಡುಮಾ, ಆಕಾಶವಾಣಿ ನ್ಯೂಸ್ ತರ ಒಬ್ನೇ ಒದರಿತಿದ್ಯಲ್ಲೋ, ಟಿವಿ ನ್ಯೂಸ್ ತರ ಬೇರೆಯವ್ರಿಗೂ ಸ್ವಲ್ಪ ಚಾನ್ಸ್ ಕೊಡು. ನೋ ಚಾನ್ಸ್ ಡಾರ್ಲಿಂಗ್, ಐ ಆಮ್ ಫ್ರಮ್ ಅಮೆರಿಕಾ. ಎಲ್ಲ ನಾನು ಒಬ್ನೇ ಮಾತಾಡ್ಬೇಕು, ಎಲ್ರು ನಾನ್ ಹೇಳ್ದಂಗೆ ಕೇಳ್ಬೇಕು. ಹೌದೌದು, ಈಗೊಬ್ಗೇನೆ ಅಮೆರಿಕಾ ಬುಡಕ್ಕೆ ಬಿನ್ ಲಡನ್ ಬಾಂಬ್ ಇಟ್ಟಿದ್ದು. ಮೊನ್ನೆ ಮಾರ್ಕೆಟ್ಗೆ ಹೋಗಿದ್ದಾಗ ಕಟ್ಟೆ ಮೇಲೆ ಕೂತ್ಕೊಂಡು ಲೈನ್ ಹೊಡಿತಿದ್ದ ಅಂದ್ಯಲ್ಲ, ಅದ್ ಇವನೇ. ಅಪ್ಪ, ಈ ಕರಿ ಚಶ್ಮಾ ನೋಡ್ದಾಗ್ಲಿ ಅನ್ಕಂಡೆ ಇವ ಅದೇ ಆರಾಮಿ ಅದಾನಂತ. ಅಯ್ಯೋ, ನಾನ್ ಆರಾಮಿ ಅಲ್ಲ, ರಾಹುಲ್. ಹಾಳಾದ ಕನ್ಫ್ಯೂಷನ್. ನಾನ್ ಯಾವುದೇ ಮಾರಿ ನೋಡಿದ್ರು ಅವನ್ನ ನೋಡ್ದಂಗ ಆಗ್ತದಲ್ರಿ ಸಾಹೇಬ್ರ. ಏನು ನೀನು ಅಮೃತ, ಎಲ್ರು ಮಾತಾಡ್ತಾ ಇದಾರೆ, ನೀನ್ ಮಾತ್ರ ಆಕ್ಷನ್ ನಿಂತಿದ್ಯಾ? ಬಂದಾಗಿದ್ದು ಕಪ್ಪೆ ತರ ನೀನೆ ಒಟ್ಕೊಡ್ತಾ ಇದೆಯಲ್ಲ, ಬೇರೆಯವ್ರಿಗೆ ಮಾತಾಡೋಕೆಲ್ಲ ಅವಕಾಶ ಕೊಟ್ಟಿದ್ಯಾ? ಹಾ, ಯಾರಿಗೂ ಅವಕಾಶ ಕೊಡದೇ ಇರ್ಬೋದು. ಫೈವ್ ಫುಲ್ ಫ್ರೀಡಮ್, ಕಮಾನ್ ಮಾತಾಡು, ಎಷ್ಟು ಬೇಕಾದ್ರೂ ಮಾತಾಡು, ನಾನು ಕೇಳ್ತಾ ಇರ್ತೀನಿ. ಏ ಡುಮಾ, ಅದೆಲ್ಲ ಮದ್ವೆ ಆದ್ಮೇಲೆ, ಇಲ್ಲಿ ಪಾರ್ಶಾಲಿಟಿ ಮಾಡ್ಬೇಡ. ಓಕೆ ಓಕೆ. ಒಂದು ವಿಷಯನೇ ಮರ್ತ್ಬಿಟ್ಟೆ ಮಾವ, ಮದುವೆ ಡೇಟ್ ಫಿಕ್ಸ್ ಆಯ್ತಾ? ಏ, ಈ ತಿಂಗಳು 18ಕ್ಕೆ ಎಂಗೇಜ್ಮೆಂಟು, 28ಕ್ಕೆ ಮದುವೆ. ಹಾಗಾದ್ರೆ ನೆಕ್ಸ್ಟ್ ಡೇನೆ ಅಮೆರಿಕಾದಲ್ಲಿ ನಮ್ಮ ಹನಿಮೂನ್ ಫಿಕ್ಸ್. ಸೂರ್ಯ, ನೀನ್ ನಿಜವಾಗ್ಲು ಅಮೃತ ಅಂತ ಪ್ರೀತಿಸ್ತಾ ಇದ್ದೀನ? ಹೌದು ಕಣೋ. ಅಲ್ಲ ಗುರು, ಅವಳೊಂದು ಚೀಟ್ ಮಾಡ್ಬೇಕು, ಬುದ್ಧಿ ಕಲಿಸ್ಬೇಕು, ಹಾಗೆ ಹೀಗೆ ಅಂತ ಹೇಳ್ತಿದ್ದೆ. ಅದೆಲ್ಲ ತಪ್ಪು ಅಂತ ನನಗೆ ಈಗ ಅರ್ಥ ಆಗಿದೆ. ಅಮೃತ ತುಂಬಾ ಇನ್ನೋಸೆಂಟ್ ಗರ್ಲ್, ಅವಳನ್ನ ಸಿನ್ಸಿಯರ್ ಆಗಿ ಲವ್ ಮಾಡಿದಾಳೆ. ಅವಳಿಗಿಂತ ಒಳ್ಳೆ ಹುಡುಗಿ ಸಿಗೋಕೆ ಸಾಧ್ಯನೇ ಇಲ್ಲ ಕಣೋ. ಅದೇನೋ ಕರೆಕ್ಟು, ಆದ್ರೆ ಅವಳು ಈಗ ನಿನ್ನ ಲವ್ ಮಾಡ್ತಿರೋದು, ನೀನೊಬ್ಬ ಬ್ಲೈಂಡ್ ಅಂತ. ನೋಡು, ನೀನೀಗ ಬ್ಲೈಂಡ್ ಅಲ್ಲ ಅಂತ ಗೊತ್ತಾದ್ರೆ ಅವಳು ನಿನ್ನ ಲವ್ ಮಾಡ್ತಾಳ? ಅವಳಿಗೆ ಮೊದಲೇ ಚೀಟಿಂಗ್ ಅಂದ್ರೇನೆ ಆಗಲ್ಲ. ಲವ್ ನಾವೆಲ್ಲ ಮಾಡಿದ ನಾಟಕ, ನೀನು ಬ್ಲೈಂಡ್ ಅಲ್ಲ ಅಂತ ಗೊತ್ತಾಯ್ತು ಅಂದ್ರೆ ಕೆರ ಕೆರ ತಗೊಂಡು ಹೊಡಿತಾಳೆ. ಸುಳ್ಳು ಹೇಳಿ ಕೊರಗೋದಕ್ಕಿಂತ ಸತ್ಯ ಹೇಳಿ ರಿಲ್ಯಾಕ್ಸ್ ಆಗೋದೆ ಬೆಸ್ಟ್ ಕಣೋ. ಕರೆಕ್ಟ್, ಸೀದಾ ಹೋಗ. ನಾನಿಷ್ಟು ದಿನ ಮಾಡಿದ ನಾಟಕ, ಆದ್ರೀಗ ನಿಜವಾಗ್ಲೂ ಲವ್ ಮಾಡ್ತಾ ಇದ್ದೀನಿ, ಮದುವೆ ಆಗ್ತೀಯ ಅಂತ ಕೇಳು. ಒಪ್ಕೊಂಡ್ರೆ ನಿನ್ನ ಅದೃಷ್ಟ, ಇಲ್ಲ ಹೊಡೆಗಲೆ. ಇಲ್ಲ ಕಣ್ರ, ನನ್ನಿಂದ ಅವಳನ್ನ ಮರೆಯಕ್ಕಾಗಲ್ಲ. ಐ ಲವ್ ಹರ್, ಐ ವಾಂಟ್ ಹರ್. ನಾನೊಬ್ಬ ಕುರುಡ ಅಂತ ಅವಳನ್ನ ಪ್ರೀತಿದಾಳೆ. ಅವಳ ಪಾಲಿಗೆ ನಾನು ಕುರುಡನಾಗೆ ಇದ್ಬಿಡ್ತೀನಿ. ನನಗೆ ಅವಳು ಬೇಕು, ಅವಳ ಪ್ರೀತಿ ಬೇಕು. ಅವಳೇ ಒಪ್ತಿದ್ರೆ ನೀನೇನ ಮಾಡಕ್ಕಾಗತ್ತೆ? ಏನ್ ಬೇಕಾದ್ರೂ ಮಾಡ್ತೀನಿ ಕಣ್ರ, ನನಗೆ ಕಣ್ಣಿದ್ರೆ ತಾನೇ ಅವಳಿಗೆ ಗೊತ್ತಾಗೋದು. ವಾಟ್? ಎರಡು ಕಣ್ಣು ಹೋಗಿದೆ. ಏನು ಕಳ್ಳನ್ ತರ ಬಂದು ಉಡ್ಬಿಗೆ ಫೋನ್ ಮಾಡದನ್ನ ಕದ್ದು ಕೇಳೋದಕ್ಕೆ ನಾಚಿಕೆ ಆಗೋದಿಲ್ವಾ ಅಂತ ಕೇಳ್ಬೇಕು ಅಂತಿದ್ಯಾ? ಏನೇ, ಮಧ್ಯಾಹ್ನದಿಂದ 10 ಸಲ ಟ್ರೈ ಮಾಡಿದ್ಯಾ ಬಾಯ್ ಫ್ರೆಂಡ್ಗ ಅಂತ ನೀನ್ ಕೇಳ್ತೀಯಲ್ವಾ? ಈ ಗಂಡಸರು ಅನುಮಾನದ ಪಿಶಾಚಿಗಳು. ಒಂದ್ ಹುಡುಗಿ ಯಾರಿಗೆ ಫೋನ್ ಮಾಡಿದ್ರು ತನ್ನ ಬಾಯ್ ಫ್ರೆಂಡ್ಗೆ ಇರ್ಬೇಕು ಅಂತ ಡೌಟ್ ಪಡ್ತಾರೆ ಅಂತ
ನೀನ್ ಕೇಳ್ತಿಯಲ್ಲ. ಸಾರಿ, ನನಗ್ ಸುಳ್ಳು ಹೇಳೋದಂದ್ರೆ ಆಗಲ್ಲ. ನಾನ್ ಟ್ರೈ ಮಾಡ್ತಾ ಇದ್ದಿದ್ದು ನನ್ ಬಾಯ್ ಫ್ರೆಂಡ್ಗೇನೆ. ನಾನು ಎಂದೆದ್ದೋ ಲವರ್ನ ನೋಡಿದ್ದೀನಿ, ಆದ್ರೆ ಲವ್ಗೋಸ್ಕರ ತನ್ನ ಅಮೂಲ್ಯವಾದ ಕಣ್ಣುಗಳನ್ನು ಕಿತ್ಕೊಂಡಿರೋ ಲವರ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಲವ್ ಇಸ್ ಬ್ಲೈಂಡ್ ಅನ್ನೋದು 100% ಕರೆಕ್ಟ್. ಸಾರಿ ಡಾಕ್ಟರ್, ಲವ್ ಇಸ್ ನಾಟ್ ಬ್ಲೈಂಡ್. ಅದೇ ಜೀವ, ಜೀವನ. ಆ ಪ್ರೀತಿಲಿ ಸಿಗುವಂತಹ ಸುಖ ಸಂತೋಷ ಬೇರೆ ಯಾವುದರಲ್ಲೂ ಸಿಗೋದಿಲ್ಲ. ಸೂರ್ಯ, ಡಿಸಪಾಯಿಂಟ್ಮೆಂಟ್ ಏನೋ ಆಗೋ ನೋವಿದೆಯಲ್ಲ, ಅದು ಬೇರೆ ಯಾವುದರಲ್ಲೂ ಸಿಗಲ್ಲ. ಯಾಕೆ ಅಂದ್ರೆ ಅದು ನನ್ನ ಎಕ್ಸ್ಪೀರಿಯನ್ಸ್. ನಂತರ ನಿನಗಾಗೋದು ಬೇಡ. ಓಕೆ, ವಿಶ್ ಯು ಗುಡ್ ಲಕ್. ಹಲೋ, ಅಮೃತ ಇದ್ದಾರಾ? ನೀವ್ಯಾರು? ಸೂರ್ಯ. ಹಾಯ್ ಮಿಸ್ಟರ್.
ನೀವು ಹಾಕು. ಓ ಸೋಡಾ ಬುಡಿನ? ಯಾ 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 ಅದ್ ಸರಿ. ಫಂಕ್ಷನ್ ಯಾಕೆ ಬಂದಿಲ್ಲ? ಅಕ್ಕ ಕರ್ದಿಲ್ವಾ? ಇಲ್ಲ. ಯಾವ ಫಂಕ್ಷನ್? ಅದು ಯಾಕೆ ಫೋನ್ ಕಿತ್ಕೊಂಡೆ? ಗಂಡ ಬಂದ ತಕ್ಷಣ ಫ್ರೆಂಡ್ಸ್ ಎಲ್ಲ ಮರ್ತ್ ಬಿಡದಾ? ಫಂಕ್ಷನ್ ಯಾಕೆ ಅವ್ರನ್ನ ಕರೀಲಿಲ್ಲ? ಅದೆಲ್ಲ ನಿನ್ಗ್ಯಾಕೆ? ಹೋಗು ಬಂದನ್ನು ವಿಚಾರಿಸ್ಕೋ ಹೋಗು. ಏ ಲೂಸು, ಈ ಹುಡುಗಿಯರೆಲ್ಲ ಕೈ ಕೊಡೋದ್ರಲ್ಲಿ ಎಕ್ಸ್ಪರ್ಟ್. ಹೇಳಿ ಸೂರ್ಯ, ಫೋನ್ ಮಾಡಿದ್ರು ಇಲ್ಲ, ಮನೆಗೆ ಬಂದ್ರು ಇಲ್ಲ, ಎಲ್ಲಿ ಹೋಗಿದ್ರಿ ಇಷ್ಟು ದಿನ? ಅದು ಯಾವುದೋ ಪ್ರೋಗ್ರಾಮ್ ಮೇಲೆ ಔಟ್ ಆಫ್ ಸ್ಟೇಷನ್ ಹೋಗಿದ್ದೆ. ಒಂದು ಫೋನ್ ಆದ್ರೂ ಮಾಡಬಾರ್ದಾ? 15 ದಿವಸದಿಂದ ನಿಮ್ಮನ್ನ ನೋಡ್ದೆ, ನಾನು ಎಷ್ಟು ಚಡಪಡಿಸ್ದೆ ಗೊತ್ತಾ? ಸಾರಿ ಸಾರಿ ಅಮೃತ. ನಮ್ಮನೇಲಿ ಫಂಕ್ಷನ್, ನಿಮ್ಮನ್ನ ಕರಿಬೇಕು ಅಂತ ತುಂಬಾ ಟ್ರೈ ಮಾಡಿದೆ. ಏನ್ ಫಂಕ್ಷನ್? ಅದನ್ನ ಫೋನಲ್ಲಿ ಹೇಳಲ್ಲ. 28 ಇದಕ್ಕಿಂತ ಗ್ರ್ಯಾಂಡ್ ಫಂಕ್ಷನ್ ಇದೆ, ಅದಕ್ಕೆ ನೀವು ಖಂಡಿತ ಬರಬೇಕು. ಈ ಕುರುಡನ್ ಮೇಲೆ ನಿಮ್ಗೆ ಎಷ್ಟೊಂದು ಅಭಿಮಾನ. ಇನ್ನು ಕುರುಡ ಅಂತ ಡ್ರಾಮಾ ಮಾಡ್ತೀಯಲ್ಲ, ಇವನ್ ಎಂತ ಪಾಕಡ ಇರ್ಬೇಕು. ಅಭಿಮಾನ ಅಲ್ಲ ಸೂರ್ಯ, ಅದಕ್ಕಿಂತ ಹೆಚ್ಚು. ನಿಮ್ಗೆ ಹೇಗೆ ಹೇಳ್ಬೇಕು ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ನನಗೂ ಅಷ್ಟೇ ಅಮೃತ, ನಿಮ್ ಹತ್ರ ತುಂಬಾ ತುಂಬಾ ಮಾತಾಡ್ಬೇಕು. ಮಾತಾಡಿ. ಫೋನಲ್ಲಿ ಬೇಡ, ನಾಳೆ ಸ್ವಲ್ಪ ಪರ್ಸನಲ್ ಆಗಿ ಸಿಗ್ತೀರಾ? ಖಂಡಿತ. ಎಲ್ಲಿಗೆ ಬರ್ಲಿ? ನಮ್ಮ ರೆಗ್ಯುಲರ್ ಪ್ಲೇಸ್. ನಾಳೆ ಸಾಯಂಕಾಲ 5 ಗಂಟೆಗೆ ಕಾಯ್ತಾ ಇರ್ತೀನಿ. ಓಕೆ ಬಾಯ್. ನೀನ್ ತುಂಬಾ ತಪ್ಪು ಮಾಡ್ತಿದ್ಯಾ ಕಣೆ, 2 ಬೋಟ್ ಮೇಲೆ ಕಾಲಿಡೋದು ತುಂಬಾ ಡೇಂಜರ್. ರಾಹುಲ್ ಎಷ್ಟೇ ಒಳ್ಳೆನಿರ್ಬೋದು, ಆದ್ರೆ ಅವನು ಒಬ್ಬ ಗಂಡಸು ಅನ್ನೋದನ್ನ ಮರಿಬೇಡ. ಅಕಸ್ಮಾತ್ ನೀನ್ ಆಡ್ತಾ ಇರೋ ಡ್ರಾಮಾ ಅವನಿಗೆ ಗೊತ್ತಾಗಿ ಡೌಟ್ ಶುರು ಆದ್ರೆ ನಿನ್ ಲೈಫ್ ಸ್ಪಾಯ್ಲ್ ಆಗ್ಬಿಡುತ್ತೆ ಕಣೆ. ಪ್ಲೀಸ್ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡೆ. ಮಾಡ್ತೀನಿ. ಈ ನಾಟಕದ ಕೊನೆ ಸೀನು ನಾಳೆ 5 ಗಂಟೆಗೆ. ಇಷ್ಟು ದಿವಸ ಹೇಗೋ ಬಚಾವಾಗ್ತಿದ್ದ, ಇಲ್ಲ ಅವನ ಸಹಾಯಕ್ಕೆ ಯಾವನು ಬರೋದಿಲ್ಲ. ಇವತ್ತು ಅವನಿಗೊಂದು ಗತಿ ಕಾಣಿಸ್ಲೇಬೇಕು. ಮಗ ಬಂದ್ರ ಇಷ್ಟು ಬೇಗ ಬಂದ್ಬಿಟ್ರ, ಟೈಮ್ ಸೆನ್ಸ್ನ ನಿಮ್ಮಿಂದ ಕರಿಬೇಕು. Ah!
ಯಾಕೆ ಹೋಗಿದ್ದೆ? ನಾವು ಬರಲಿಲ್ಲ ಅಂದಿದ್ರೆ ನಿನ್ನ ಸಾಯ್ಸ ಕೊಡ್ತಿದ್ರಲ್ಲ. ವಾವ್, ಸೂಪರ್ ಬ್ಯಾಟಿಂಗ್, ಎಕ್ಸಲೆಂಟ್ ಟೈಮಿಂಗ್. ಅಯ್ಯೋ, ಇದೇನಿದು? ಅವಸರದಲ್ಲಿ ಇವೆಲ್ಲ ಗ್ಲಾಸಸ್ ಸ್ಟಿಕ್ ಮರ್ತು ಬಿಟ್ಟು ಬಂದಿದ್ದೀರಾ? ಫೋನ್ ಮಾಡಿ ಕರೆಯೋಕೆ ನೀನು, ಫೈಟ್ ಮಾಡಿ ತ್ರಿಲ್ಕೊಳಕ್ಕೆ ಆ ರೌಡಿಗಳು, ಮತ್ತೆ ಆಂಟಿ ಫೈಟ್ಗೆ ಈ ನಾಲ್ಕು ಜನ. ಆಮೇಲೆ ಇದನ್ನೆಲ್ಲ ನೋಡಿ ನಾನು ಓಡ್ ಬಂದು, ಅಯ್ಯಯ್ಯೋ ಏನು ಇದೆಲ್ಲ, ಆ ಪಾಪಿಗಳು ಕುರುಡ ಅಂತ ನೋಡದೆ ಹೊಡೆದು ಬಿಟ್ಟಿದಾರಲ್ರಿ, ಯಾರ್ಯಾವ್ರು ರಕ್ತ ಸುರಿತಾ ಇದೆಯಲ್ರಿ ಅಂತ ನಾನು ರಕ್ತ ಬರೆಸ್ತಾ ಇದ್ರೆ ನೀನು ಹೀರೋ ತರ ರಕ್ತ ಏನು, ನಿಮಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ತೀಯ. ಆಗ ನೀನು ಒಳ್ಳೆ ಗುಣ ನೋಡಿ ನಾನು ನಿನ್ನ ತಪ್ಪಿಕೊಂಡು ಐ ಲವ್ ಯು ಸೂರ್ಯ ಅಂತ ಹೇಳ್ತೀನಿ. ಆಗ ನೀನ್ ನನ್ನ ಜಾಡ್ಸದಲ್ಲಿ, ಅಯ್ಯೋ ಗೂಬೆ, ನಾನು ನಿನ್ನ ಲವ್ ಮಾಡ್ತಾ ಇಲ್ಲ ಕಣೆ, ನಿನ್ನ ಚೀಟ್ ಮಾಡೋಕ್ಕೋಸ್ಕರ ನಾವೆಲ್ಲ ಸೇರ್ಕೊಂಡು ಮಾಡ್ತಿರೋ ನಾಟಕ ಅಂತ್ಯ. ಅಲ್ಲಿಗೆ ನಿನ್ ಪ್ಲಾನ್ ಸಕ್ಸಸ್, ನನ್ನ ಲೈಫ್ ಫಿನಿಷ್. ಅಲ್ಲ ಮೇಡಮ್, ಅದು ಸ್ಕೌಂಡ್ರೆಸ್, ಇದೇ ರೀತಿ ಚೀಟ್ ಮಾಡಿ ನೀವ್ ಎಷ್ಟು ಜನ ಹುಡುಗಿರ ಬಾಳ್ನ ಹಾಳು ಮಾಡಿರ್ಬೇಕು. ನಾವಂತವರಲ್ಲ ಮೇಡಮ್, ದಯವಿಟ್ಟು ನಮ್ಮ ಮಾತು ಕೇಳಿ. ನೀನೊಬ್ಬ ಕುರುಡ ಅಂತ ನಿನ್ನ ಬಗ್ಗೆ ಕನಿಕರ ತೋರಿಸಿ ಪ್ರೀತಿ ನಂಬಿಕೆ ಗೌರವ ಇಟ್ಕೊಂಡಿದೆ. ಚಿಕ್ಕ ವಯಸ್ಸಿನಿಂದ ನನ್ನ ಮೇಲೆ ತನ್ನ ಪ್ರಾಣನೇ ಇಟ್ಕೊಂಡಿದ್ದ ನನ್ನ ಮಾವನ ಮಗ ರಾಹುಲ್ನ ಬಿಟ್ಟು ನಿನಗೋಸ್ಕರ ನನ್ನ ಬಾಳನೇ ಧಾರೆ ಇರಬೇಕು ಅನ್ಕೊಂಡಿದ್ದಲ್ಲೋ, ಆದ್ರೆ ನೀನು ಎಲ್ಲನೂ ಚಿತ್ರ ಚಿತ್ರ ಮಾಡಿಬಿಟ್ಟೆ. ಈಗ ನಿಜವಾದ ಕುರುಡ್ರು ನೋಡಿದ್ರು ಅಸಹ್ಯ ಪಡೋ ಹಾಗೆ ಮಾಡಿಬಿಟ್ಟೆ. ಈಗ ನೀನು ನನ್ನ ನಿಜವಾಗಿ ಪ್ರೀತಿಸ್ತೀನಿ ಅಂದ್ರು ನಾನು ನಿನ್ನ ಪ್ರೀತಿಸಲ್ಲ. ಪ್ರೀತಿಯಿಂದ ಮೋಸ ಹೋದವ್ರ ನೋವು ಏನು ಅಂತ ನಿನಗೆ ಅರ್ಥ ಆಗ್ಬೇಕು. ಅದಕ್ಕಾಗಿ ನೀನು ಕೊರಗಿ ಕೊರಗಿ ಸಾಯ್ಬೇಕು. ನಿಮ್ಮನ್ನ ಇಷ್ಟಕ್ಕೆ ಬಿಡ್ತೀನಿ ಅಂತ ತಿಳ್ಕೊಬೇಡಿ. ನಿಮ್ ಜೀವನದಲ್ಲಿ ಇನ್ಯಾರಿಗೂ ನೀವು ಈ ರೀತಿ ಮಾಡಬಾರ್ದು, ಹಾಗ್ ಮಾಡ್ತೀನಿ. ಯು ಬ್ಲಡಿ ಚೀಟರ್ಸ್. ಅವನ ಬಗ್ಗೆ ನೀನ್ ಹೇಳೋದನ್ನೆಲ್ಲ ಹೇಳಿದ್ಯಾ, ಈಗ ನಾನ್ ಹೇಳೋದನ್ನ ಸ್ವಲ್ಪ ಕೇಳ್ತೀಯಮ್ಮ. ದೂರಾಗಿ ಹೋದೆ ನೀನು.
ದೂರಾಗಿ ಹೋದೆ ನೀನು ನಾನಾಗಿ ಪ್ರೀತಿಸುವಾಗ ದೂರಾಗಿ ಹೋದೆ ನೀನು ಇದು ಯಾರೇ ಪ್ರೇಮವೇ ಇದು ಧರ್ಮವೇ ಓ ಹೃದಯವೇ ಪ್ರೀತಿ ಅಂದ್ರೆ ತಿಳಿಯದ ನನಗೆ ಪ್ರೀತಿ ಅಂತ ಕಲಿಸಿದೆ ನೀನು ನಾನಾಗಿ ಪ್ರೀತಿಸುವಾಗ ದೂರಾಗಿ ಹೋದೆ ನೀನು ನಾನಾಗಿ ಪ್ರೀತಿಸುವಾಗ ದೂರಾಗಿ ಹೋದೆ ನೀನು ಏನಿನ ಹುಡುಗಾಡ್ದಿಂದ ಅನ್ಯಾಯವಾಗಿ ಹುಡುಗನ ಜೀವನ ಹಾಳು ಮಾಡ್ಬಿಟ್ಟಿಯಲ್ಲಿ ಮನುಷ್ಯನಿಗೆ ಕಣ್ಣುಗಳು ಪ್ರಾಣಕ್ಕಿಂತ ಮುಖ್ಯ ಈಗ ಅವನು ನಿನಗೋಸ್ಕರ ಕುರುಣ್ಣ ಕೂತಿದ್ದಾನೆ ಮುಂದೆ ಅವನ ಭವಿಷ್ಯ ಗತಿಯಲ್ಲಿ ಸಾಯ್ಲಿ ನನ್ನ ಮಗಳೇ ಅವನಿಗೆ ಕಣ್ಣು ಕಿತ್ಕೋ ಅಂತ ಹೇಳಿದ್ಲ ಹೇಳಿಲ್ಲ ರೀ ಕಿತ್ಕೊಳ್ಳ ಹಾಗೆ ಮಾಡುದು ಅವಳೇನಮ್ಮ ಮಾಡಿದ್ಲು ಒಬ್ಬ ಕುರುಡನ್ಗೆ ಕನಿಕರ ತೋರಿಸಿದ್ದೆ ತಪ್ಪ ಫ್ರೆಂಡ್ ಆಗಿತ್ತಪ್ಪ ಅಥವಾ ಅವನಿಗೊಂದು ಬಾಲ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ ತಪ್ಪ ನನ್ನ ತಂಗಿ ನಿಜವಾಗ್ಲೂ ಗ್ರೇಟ್ ಇವಳನ್ನ ಪಡ್ಕೊಳ್ಳೋ ಯೋಗ್ಯತೆ ಅವನಿಗಿಲ್ಲ ಅಂದ್ರೆ ಅದಕ್ಕೆ ಇವಳು ಏನ್ ಮಾಡಕ್ಕಾಗುತ್ತೆ ಯೋಗ್ಯತೆ ಇಲ್ಲ ಅಂದ್ರೆ ಬಿಟ್ಟು ಬರ್ಬೇಕಾಗಿತ್ತು ಹೋಗ್ಬೇಕಾಗಿತ್ತು ಏಯ್ ಬಾಯಿ ಮುಚ್ಕೊಂಡಿದ್ರೆ ಸಾಕು ಒಂದ್ ಕಿನ್ನೆ ಹೊಡೆದವ್ರಿಗೆ ಇನ್ನೊಂದ್ ಕಿನ್ನೆ ಕೊಡೋದಿಕ್ಕೆ ನಾವೇನ್ ಗಾಂಧಿಗಳಲ್ಲ ಹೊಡೆದವ್ರಿಗೆ ತಿರುಗ್ಸ್ ವಾಪಸ್ ಕೊಡ್ಬೇಕು ನೀವೆಲ್ಲ ಹೋಗಿ ಕೆಲಸ ನೋಡಿ ರಾಹುಲ್ ನೀನೇನು ಮನಸ್ಸಿಗೆ ಬೇಜಾರ್ ಮಾಡ್ಕೋಬೇಡ ಅಮೃತ ನಿನ್ ಮದುವೆ ಆಗಿ ನಿನ್ ಜೊತೆ ಬಂದ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಎಸ್ ಮಾಮ್ ಯು ಆರ್ ಕರೆಕ್ಟ್ ನೋಡಿ ಅಮೃತ ನನಗೆ ಯಾವುದೇ ಸೆಂಟಿಮೆಂಟ್ ಇಲ್ಲ ಮಾವ ಹೇಳ್ದಂಗೆ ಮದುವೆ ಆದ್ರೆ ಎಲ್ಲ ಸರಿ ಹೋಗುತ್ತೆ ನೋಡು ಹಾಗಂತ ನೀ ನನ್ನೇ ಮದುವೆ ಮಾಡ್ಕೋಬೇಕು ಅಂತ ಫೋರ್ಸು ಮಾಡ್ತಿಲ್ಲ ನೀ ನನ್ನನ್ನು ಮದುವೆ ಆಗಿ ಅಮೆರಿಕದಲ್ಲಿ ಸೆಟ್ಲ್ ಆಗ್ತೀಯೋ ಅಥವಾ ಆ ಕುರುಡನ್ ಮದುವೆ ಆಗಿ ಇಲ್ಲೇ ಇರ್ತೀಯೋ ನಿರ್ಧಾರ ನಿಂದು ಚಾಯ್ಸ್ ಇಸ್ ಯುವರ್ಸ್ ಅವಳು ಕಣ್ಣಿಗೆ ನಾನು ಬಿದ್ದಾಗ್ಲಿಲ್ಲ ಅವಳಿಗೆ ಟಾರ್ಚರ್ ಆಗ್ತಾನೆ ಇರುತ್ತೆ ಇಷ್ಟು ದಿನ ತೊಂದರೆ ಕೊಟ್ಟಿ ಸಾಕು ಪಾಪ ಇನ್ಮೇಲಾದ್ರೂ ನೆಮ್ಮದಿ ಆಗಿರ್ಲಿ ಎಲ್ಲಿಗಂತ ಹೋಗ್ತೀಯೋ ಈ ಬದುಕಿನ ರೈಲು ಯಾರ್ಯಾರನ್ನ ಎಲ್ಲೆಲ್ಲೇ ಕರ್ಕೊಂಡು ಹೋಗುತ್ತೋ ಯಾರಿಗೆ ಗೊತ್ತು ಬರ್ತೀನಿ
ಅಲ್ಲಿ ನೀವಿಬ್ರು ಸೋತ್ ಗೆದ್ದಿದ್ದೀರ. ಈ ಗೆಲುವು ನಿಮ್ ಜೀವನ ಪೂರ್ತಿ ಹೀಗೆ ಇರಲಿ ಅಂತ ಹಾರೈಸ್ತೀನಿ. ವಿಶ್ ಯು ಆಲ್ ದಿ ಬೆಸ್ಟ್, ಗುಡ್ ಲಕ್. ಅಮೃತ, ಐ ಆಮ್ ಸಾರಿ.